case has been committed by the magistrate to the Sessions Court and the accused has been brought in under Section 302 of the Indian Penal Code. Idega, magistrate court in the Sessions Court bandiruva ee kole mokadimeli shanti annuva ee hennu avala chikkappa nanjappananu kole maadidale endu aaropisalagide. ಕೈ ಕೊಟ್ರು ಎಲ್ರು ಕೈ ಕೊಟ್ರು ಹೇಗೋ ತಡ್ಕೊಳ್ಳಿ ನಾನು. ಏ ತಾಳ ಸ್ವಲ್ಪ, ನನ್ನ ಕೈ ನೋಡು ಅಪ್ಪ. ಶಾರದಾ ಪ್ರಸಾದ, ನಿನಗೆ ವಿದ್ಯಾ ನೈವೇದ್ಯ ಕಾಣೋ, ಧನರೇಖೆನೇ ಇಲ್ವಲ್ಲೋ ನಿನ್ ಕೈನಲ್ಲಿ, ಅದು ಪಿತ್ರಾರ್ಜಿತವಾದ ಆಸ್ತಿನೆಲ್ಲ ಕರಗಸ ಬಿಡ್ತೀಯ ನೀನಷ್ಟೇ. ಆಹಾ, ಅವನ್ ಫೇಲ್ ಆಗ್ತಿರೋದು ಗೊತ್ತು, ಅವರ ಅಪ್ಪ ಲಕ್ಷಾಧೀಶ್ವರ ಅನ್ನೋದು ಗೊತ್ತು, ಇದೇ ನಿನ್ ಮಗ ಹೇಳೋದು. ಕೈನ ಬಂಗಾರವಾದ ಕೈ ಅಂತ ನೋಡಮ್ಮ, ದಿನ ನೋಡ್ತಾನೆ ಇದ್ದೀನಲ್ಲ, ನಿನ್ನ ಕೈ ಮೈ ಎಲ್ಲ ಬಂಗಾರವೇ. ನಿನ್ನ ಸ್ವಭಾವವೂ ಒಳ್ಳೇದೆ, ಆದ್ರೆ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ ಅಷ್ಟೆ. ಏನಾದ್ರಲ್ಲ, ಕೈ ಒಂದ್ ಕಡೆ, ಕಣ್ಣೊಂದ್ ಕಡೆ, ಮೈ ಒಂದ್ ಕಡೆನ? ನಿನಗೆ ಸ್ವಲ್ಪ ದೃಷ್ಟಿ ದೋಷ ಇದೆ ಕಣೋ. ಹಾಗಾದ್ರೆ ಕನ್ನಡಕ ಹಾಕೊಂಡು ಸರಿ ಹೋಗುತ್ತಾ? ಕನ್ನಡಕ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕು ನೋಡು, ಅವನ್ ಹಾಕೊಂಡಿದ್ದಾನೆ. ಬಹಳ ಅನುಕೂಲ ನೋಡಿ, ಎಲ್ಲಿಂದ ನೋಡ್ತಾ ಇರ್ಬೋದು, ಅದಕ್ಕೆ ವರ್ಷ ವರ್ಷ ಫೇಲ್ ಆಗ್ತಾ ಇರೋದು. ಅವ್ನು ಲೇ, ನಿಮ್ಮಿಬ್ರಿಗೂ ಯಾರಾದ್ರೂ ಬೆನ್ಮೂಳೆ ಮುರಿತಾರೆ ಅಷ್ಟೇ. ಏ ಪರವಾಗಿಲ್ಲ ಕಂಡ್ರು, ನಗ ಕೂಡ ಬರುತ್ತೆ ಈಕೆಗೆ, ನಾನೆಲ್ಲ ಮೂಗಿ ಅಂದ್ಕೊಂಡಿದ್ದೆ. ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ನೀವ್ ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬಾರ್ದೆ ನನಗೆ ಇವ್ರನ್ನ? ಮರ್ತು ಬಿಟ್ಟಿದೆ, ಮೇರಿ ಸಾರಿ ರಘು. ಹೆಸರು ಶಾಂತಿ, ಊರು ಬೆಳಗಾಂ. ಈ ವರ್ಷ ಹೊಸದಾಗಿ ನಮ್ಮ ಕಾಲೇಜಿಗೆ ಸೇರಿದ್ದಾರೆ. ಸರಳವಾದ ಗುಣ, ಸಂಕೋಚ ಸ್ವಭಾವ, ಮಾತುಕಮ್ಮಿ, ಆಟ ಪಾಠಗಳಲ್ಲಿ ಆಸಕ್ತಿ ಝೀರೋ, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ. ಈಗ ನೀವೆಲ್ಲ ನೋಡ್ತಾ ಇದ್ರಲ್ಲ, ಬ್ರೆಡ್ ಸ್ಲೈಸ್ಗೆಲ್ಲ ಬೆಣ್ಣೆ ಹಚ್ಚಿತ್ತು. ಹೆಸರು ತಕ್ಕ ಹಾಗೆ ಶಾಂತ, ಇನ್ನು ಓದೋದ್ರಲ್ಲಿ ಹೇಗೋ ನನಗೆ ಗೊತ್ತಿಲ್ಲ. ಮಿಸ್ಟರ್ ರಘು, ನೀನ್ ಬರೀ ಕಣ್ಣು ಕಾಣೋ ವಿಷಯ ಮಾತ್ರ ಹೇಳ್ತಾ ಇದೀಯ, ನಾನು ಭವಿಷ್ಯದ ಗರ್ಭದಲ್ಲಿರೋ ರಹಸ್ಯಾನೇ ಹೇಳ್ತೀನಿ ಕೇಳು. ನೀನ್ ದೊಡ್ಡ ಮೇಧಾವಿ, ಚಿನ್ಕುರುಳಿ ಹಾಗೆ ಮಾತಾಡಿದ್ರು, ನಿರ್ಮಲವಾದ ಹೃದಯ, ಸ್ನೇಹಮಯಿ, ಬಿಎಲ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತೀಯ. ನಿನ್ ಫಾದರ್ ಚಂದ್ರಶೇಖರನ್ ಅವ್ರ ಹಾಗೆ ದೊಡ್ಡ ಜಡ್ಜ್ ಆಗಿ ಬರ್ತೀಯ ಕಣೋ, ದೊಡ್ಡ ಜಡ್ಜ್ ಆಗಿ ಬರ್ತೀಯ. ಕೀರ್ತಿಶೇಷರಾದ ಜಸ್ಟಿಸ್ ಮಹಾದೇವಯ್ಯನವರ ವಂಶದಲ್ಲಿ ಹುಟ್ಟಿದ ಶ್ರೀ ಚಂದ್ರಶೇಖರಯ್ಯನವರು ನ್ಯಾಯವೇ ದೇವರು ಅಂತ ನಂಬಿ ನಮ್ಮ ಬಾಳಿನ ಪ್ರತಿಕ್ಷಣಾನು ನ್ಯಾಯ ಪರಿಪಾಲನೆಗಾಗಿ ತಮ್ಮ ಹಿರಿಯರ ದಾರಿಯಲ್ಲೇ ನಡೆದು ಕೀರ್ತಿಶಾಲಿಯಾಗಿದ್ದಾರೆ. ಜಡ್ಜ್ ಪದವಿಯಿಂದ ನಿವೃತ್ತರಾಗಿರೋ ಶ್ರೀಯುತರ ಸೇವೆಯನ್ನ ಸ್ಮರಿಸಿ ಅವರ ಮಿತ್ರರು ಅವರಿಗೆ ಈ ದಿನ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿ ತಮ್ಮ ಅಭಿಮಾನದ ಸಂಕೇತವಾಗಿ ಈ ಬಂಗಾರದ ತಕ್ಕಡಿನ ಕೊಡ್ತಿದ್ದಾರೆ. ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೆ. Happiest moment in my life. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಪ್ಪ.
ನ್ಯಾಯಾಧೀಶರಾಗಿ ನೀವು ಮಾಡಿರೋ ಸೇವೆಗೆ ಒಳ್ಳೆ ಮೆಚ್ಚುಗೆನೆ ಆರಿಸಿಕೊಟ್ಟಿದ್ದಾರೆ. ಹೇಗೆ? ಬಂಗಾರದ್ದು ಅಂತಲ ಅಲ್ಲಪ್ಪ. ಮತ್ತೆ ತಪ್ಪಿತಸ್ಥರ ತಪ್ಪನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ಅಪರಾಧಿಗೆ ತಕ್ಕ ಶಿಕ್ಷಣ ವಿಧಿಸಿ ನ್ಯಾಯನ ಉಳಿಸಬೇಕು ಅನ್ನೋ ಬಂಗಾರದಂತಹ ತತ್ವನ ಇದು ಹೇಳುತ್ತೆ. ಅಂದ್ರೆ ಇದು ಕೇವಲ ವಕೀಲರಿಗೆ ನ್ಯಾಯಾಧೀಶರಿಗೆ ಮಾತ್ರ ಮಾರ್ಗದರ್ಶನ ನೀಡುತ್ತೆ ಅಂತ ನಿನ್ನ ಭಾವನೆನಾ? ಹಾಗೇನಿಲ್ಲಪ್ಪ, ಸ್ವಲ್ಪ ದೊಡ್ಡದಾಗಿದ್ರೆ ವ್ಯಾಪಾರಸ್ಥರಿಗೂ ಸಹಾಯ ಮಾಡಬಹುದು ಅಂತ ಕಾಣುತ್ತೆ. ಅಷ್ಟು ಮಾತ್ರ ಅಲ್ಲ ರಘು, ನೋಡು ಈ ತಕಡಿನ ತೂಗ್ತಿರೋ ಸರಪಣಿಗಳಿವೆಯಲ್ಲ, ಈ ಕಡೆ ಮೂರು ಆ ಕಡೆ ಮೂರು, ಆರು ಸರಪಣಿಗಳು. ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗ್ ಬಾಳ್ಬೇಕು ಅನ್ನೋ ಆರು ತತ್ವಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಮನುಷ್ಯನ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಸಮನೆ ಇರಬೇಕು ಅನ್ನೋದು. ಎರಡನೇದು, ಮನುಷ್ಯನ ಗುಣ ಅವಗುಣನ ಸರಿಯಾಗಿ ಅಳತೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು ಅನ್ನೋದು. ಮೂರನೇದು, ಆಡೋ ಮಾತನ್ನ ಬಂಗಾರ ತೂಕ ಮಾಡದ ಹಾಗೆ ತೂಕ ಮಾಡಿ ಮಾತಾಡ್ತು ಅಂತಂದ್ರೆ ಮನುಷ್ಯನ ಘನತೆ ಹೆಚ್ಚುತ್ತೆ ಅನ್ನೋದು. ನಾಲ್ಕನೇದು, ಬಂಧುಗಳಲ್ಲೇ ಆಗಲಿ ಮಿತ್ರರಲ್ಲೇ ಆಗಲಿ ಅಳತೆ ನೋಡಿ ಸಲಿಗೆಯಿಂದ ಇತ್ತು ಅಂತಂದ್ರೆ ವಿಶ್ವಾಸ ಶಾಶ್ವತವಾಗಿರುತ್ತೆ ಅನ್ನೋದು. ಐದನೇದು, ಕಾಲ ಅನ್ನೋದು ಬೆಲೆ ಕಟ್ಟಕ್ಕಾಗದೇ ಇರುವಂತಹ ವಸ್ತು, ಅದನ್ನ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಳತೆ ಮಾಡಿ ಉಪಯೋಗಿಸ್ತು ಅಂತಂದ್ರೆ ಜೀವನ ಸಾರ್ಥಕವಾಗುತ್ತೆ. ಆರನೇದು, ಯಾವ ಕಾರಣಕ್ಕೆ ಆಗಲಿ ಮನುಷ್ಯ ತೂಕ ತಪ್ಪಿ ನಡೀಬಾರದು. ಈ ಆರು ತತ್ವನ ಯಾರು ಅರಿತು ಅದರಂತೆ ನಡೀತಾರೆ ಅವ್ರು ನಿಜವಾಗೂ ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೋತ. ಏನು ಯೋಚನೆ ಮಾಡ್ತಾ ಇದ್ದೀವಿ? ನಿಮ್ಮ ಮಾತನ್ನ ಯೋಚನೆ ಮಾಡ್ತಾ ಇದ್ದೀನಪ್ಪ. ಬರೀ ಯೋಚನೆ ಮಾಡಿದ್ರೆ ಸಾಲದು, ಅದನ್ನ ಮನದಟ್ಟು ಮಾಡಿಕೊಂಡು ಅದರಂತೆ ನಡೀಬೇಕು. ರಘು, ನಾನು ಬರೀ ಜಡ್ಜ್ ಆಗಿ ರಿಟೈರ್ ಆದೆ, ನೀನು ಚೀಫ್ ಜಸ್ಟಿಸ್ ಆಗ್ಬೇಕು. ತಂದೆನ ಮೀರಿಸಿದ ಮಗ ಅಂತ ಹೆಸರು ತಗೊಂಡು ನನಗಿಂತ ಕೀರ್ತಿಶಾಲಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಕಣಪ್ಪ, ಪ್ರಯತ್ನ ಪಡ್ತೀನಪ್ಪ, ಪ್ರಯತ್ನ ಪಡ್ತೀನಪ್ಪ. ನೀನು ಪ್ರಯತ್ನ ಪಡಿಸ್ಲಿ, ಫಲಿಸ್ಲಿ. ಕ್ಯಾಂಟೀನ್ ಹೊರಟ್ರಾ? ಹಲೋ ರೋಸಿ. ಹಲೋ ವಿವೇಕ್. ಯಾಕೆ ಇದ್ದೆ? ಏನಿಲ್ಲ ರಘು, ಅವಳು ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ಲು, ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಬೇಡ, ತೋರ್ಸ್ ಬೇಡವಾ, ನೀನ್ ಇಲ್ಲಿ ಬರೋದು ಬೇಡ ಅಂದೆ. ಬರ್ತೀನಿ. ಹೆಸರು ವಿವೇಕ, ಮಾಡೋ ಕೆಲಸ ಅವಿವೇಕ. ವಿವೇಕ ಇದಾರಲ್ಲ, ಮೊನ್ನೆ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ರು ಬಿಎಲ್ ಮುಗಿಸಿ ಬಳೆ ಅಂಗಡಿ ಇಡ್ತಾರಂತ. ವೆರಿ ಗುಡ್, ಒಳ್ಳೆ ಪ್ಲಾನ್ ಅವಂದು. ಯಾಕೆ? ಮತ್ತಿನ್ನೇನು, ಈಗ ಹೆಣ್ಣು ಹುಡುಗಿರು ಹಿಂದೆ ಹಿಂದೆನೆ ಸುತ್ತಾಡ್ತಿರ್ತಾನೆ, ನಾಳೆ ಆ ಹೆಣ್ಣು ಹುಡುಗಿರು ಅವನ ಅಂಗಡಿಗೆ ಬಂದು ಬಿಡ್ತಾರಲ್ಲ. ಏನಿದೆ ಇನ್ವಿಟೇಷನ್? ನನ್ನ ಕ್ಲಾಸ್ಮೇಟ್ ರಮಾಮಣಿ ಇದ್ದಾಳಲ್ಲ, ಅವಳ ಮದ್ವೆ, ನಿಮ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು. ನಾನೆಲ್ಲೋ ನಿನ್ ಮದುವೆ ಇನ್ವಿಟೇಷನ್ ಅಂತ ತಿಳ್ಕೊಂಡಿದ್ದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ? ಅದರಿಂದ ನಾನು ಮಾಡಬೇಕು ಅಂತಿರೋ ಸೋಷಿಯಲ್ ಸರ್ವಿಸ್ಗೂ ನನ್ನ ಆದರ್ಶಕ್ಕೂ ತೊಂದರೆ ಆಗುತ್ತೆ. ತಪ್ಪಭಿಪ್ರಾಯ ನಿಮ್ದು. ಮೇಡಮ್ ಕ್ಯೂರಿ, ಕಸ್ತೂರಿ ಬಾ, ಶಾರದಾ ದೇವಿ ಇವರೆಲ್ಲ ಮದುವೆ ಮಾಡಿಕೊಂಡೆ ದೇಶ ಸೇವೆ ಮಾಡಿ. ಅದೆಲ್ಲ ಅವರವ್ರ ಸ್ವಂತ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಸರಿ, ಹೊತ್ತಾಯ್ತು, ನಾ ಇನ್ ಬರ್ತೀನಿ. ಇದೇ ನಿನ್ನ ಅಭಿಪ್ರಾಯನೋ? ಇಷ್ಟೇನಾ? ಇನ್ನೆಷ್ಟು ಕೊಡ್ಬೇಕು? 25,000 ಲಾಭಕ್ಕೆ ಈ ಜುಜ್ಬಿನ. 25,000? ಯಾರು ಹೇಳಿದ್ದು? ಗಂಧದ ಮರ ಸ್ವಾಮಿ, ಅದು ಬಂಗಾರ. ಬ್ಲಾಕ್ ಮೇಲ್ ಮಾಡೋ ವ್ಯವಹಾರ ಆಗಲತ್ತಲ್ಲಿ ಮಾತಾಡೋದೇ ಕ್ರೈಮ್. ಹಾಗಾದ್ರೆ ಬಾಕಿದು? ಈ ಟಿಂಬರ್ ಕಿಂಗ್ ನರಸಿಂಹನ ಹತ್ರ ಹೇಗೆ ನೋಡ್ಕೋಬೇಕು ಅಂತ ಜನಕ್ಕೆ ಗೊತ್ತಿಲ್ಲ. ಇರ್ಲಿ, ಇನ್ನೊಂದು ಸಾರಿ ಕೊಡ್ತೀನಿ. ಇನ್ ಮೇಲಾದ್ರೂ ಹುಷಾರಾಗಿ ನಡ್ಕೊಳ್ಳಿ. ಹೊಟ್ಟೆಗಿಲ್ಲ ಅಂತ ಬಂದ, ಕೆಲಸ ಕೊಟ್ಟೆ, ಹೊಟ್ಟೆ ಬೆಳೆಸ್ಕೊಂಡು ನನ್ನೇ ದಬಾಯಿಸ್ತಾನೆ.
ಮೋಸ ಮಾಡಿಸ್ಬಿಟ್ಟು ಬಿಡಿ ಸೇರ್ತಾ ಇದ್ಯಾ? ಬಟ್ವಾಡಕ್ ಮಾತ್ರ ಸಾಲ ಬಂದು ನಿಂತ್ಕೊಂಡ್ಬಿಡ್ತೀರಾ ಕತ್ತೆಗಳ? ಇನ್ನೊಂದ್ಸಲ ಈ ರೀತಿ ನೋಡ್ತು ಅಂದ್ರೆ ಒಬ್ಬೊಬ್ಬನಿಗೂ ಮೈ ಮುಳೆ ಮುರಿದ ಹಾಕ್ಬಿಡ್ತೀನಿ. ಹುಷಾರ್ ನೋಡಕವನೇ ನೋಡು ಪರಮಾತ್ಮ ಅವನು ಮಾತಾಡಿಸ್ತಾವನೆ. ಹೌದು ಕಣಲ್ಲ, ಅವನೇ ಮಾತಾಡ್ತಾವನೆ. ಏನ ಮಾಡ್ತೇ ಏನ ಮಾಡ್ತೇ ಏನ್ ಮಾಡ್ತೇ ಅಷ್ಟು ಭಯಪಡ್ತೀರಾ? ಅಯ್ಯೋ ಪಾಪ, ಐ ಆಮ್ ವೆರಿ ಸಾರಿ. ಹೌದು, ನಿನ್ನೆ ಸಾಯಂಕಾಲ ಡ್ರಾಮಾ ರಿಹರ್ಸಲ್ಗೆ ಯಾಕೆ ಬರಲಿಲ್ಲ ನೀವು? ಅನಾರ್ಕಲಿನೇ ಚಕ್ಕರ್ ಕೊಟ್ಬಿಟ್ರೆ ಹೇಗೆ ಹೇಳಿ? ಮತ್ತೆ ಇವತ್ ಬರ್ತೀನಿ. ಬರ್ದಿದ್ರೆ ಬಿಡೋರ್ಯಾರು? ನೀವೆಲ್ಲೇ ಇದ್ರು
ಪೃಥ್ವಿರಾಜ್ ಸಂಯುಕ್ತನ ಹೊತ್ಕೊಂಡು ಹೋದಾಗೆ ನಿಮ್ಮನ್ನ ಎತ್ಕೊಂಡು ಹೋಗೋಣ ಅಂತ ಹುಡುಕೊಂಡು ಬಂದಿದ್ದೀನಿ. ನಮ್ಮ ಯೂನಿಯನ್ ಸೆಕ್ರೆಟರಿ ಏನ್ ಹೇಳಿದ್ರು ಗೊತ್ತಾ, ಈ ವರ್ಷ ಕಾಲೇಜ್ ಡ್ರಾಮಾ ಗ್ರ್ಯಾಂಡ್ ಸಕ್ಸಸ್. ಹೇಗೆ ಅಂತ ಕೇಳಿ, ಆ ಕಾಲದಲ್ಲಿ ಅನಾರ್ಕಲಿ ಹೇಗಿದ್ಲೋ ಏನೋ, ಬಟ್ ಯು ಹ್ಯಾವ್ ಸೆಲೆಕ್ಟೆಡ್ ಎ ಬ್ಯೂಟಿಫುಲ್ ಏಂಜಲ್, ಸಾಕ್ಷಾತ್ ಅಪ್ಸರೇನೆ ಆರಿಸಿದ್ಯ ಅಂತ ಕಂಗ್ರಾಚುಲೇಟ್ ಮಾಡಿದ್ರು. ಸಾರಿ ಸಾರಿ, ನಾನು ಮಾತನಾಡ್ತಾನೆ ಇದ್ದೀನಿ, ನೀವು ಒಳ್ಳೆ ಮೂಗು ಬಸವನ ಹಾಗೆ ಮೌನವಾಗಿ ನಿಂತ್ಕೊಂಡಿರಿ. ಏನ್ ಮಾತಾಡ್ಲಿ? ಹಾ, ಒಂದ್ ಕೆಲಸ ಮಾಡ್ತೀರಾ, ಡ್ರಾಮಾ ಡೈಲಾಗ್ಸ್ ಕೊಟ್ಟ ಹಾಗೆ ನಿತ್ಯ ಕ್ಯಾಶುವಲ್ ಆಗಿ ಮಾತನಾಡೋ ಮಾತನ್ನು ಬರ್ಕೊಟ್ಬಿಡ್ತೀನಿ, ಮಾತಾಡ್ತಾ ಇರಿ. ಓಕೆ, ಬೇಷ್ ಬೇಷ್, ನಗೋಕಾದ್ರು ಬರುತ್ತಲ್ಲ ನಿಮಗೆ, ಬನ್ನಿ ಹೋಗೋಣ. ಜಗತ್ತಿನ ದೃಷ್ಟಿಯಲ್ಲಿ ಹೇಗೋ ಏನೋ, ಆದರೆ ನನ್ನ ದೃಷ್ಟಿಯಲ್ಲಿ ಮಾತ್ರ ಇಂತಹ ಸೌಂದರ್ಯ ರಾಶಿ ಹಿಂದೆ ಎಂದೂ ಇರಲಿಲ್ಲ, ಮುಂದೆ ಇರುವುದೂ ಇಲ್ಲ. ಅಲ್ಲಿ ನೋಡು, ನೀನೇ ಅಚ್ಚಂದಿರ, ನಾನು ಆ ನಕ್ಷತ್ರ. ಈ ಚಂದ್ರನನ್ನು, ಈ ನಕ್ಷತ್ರವನ್ನು ಎಂದೂ ಯಾರೂ ದೂರ ಮಾಡಲು ಸಾಧ್ಯವಿಲ್ಲ ಅನ, ಸಾಧ್ಯವಿಲ್ಲ ಅನ. ಯುವರಾಜ, ಚಕ್ರವರ್ತಿಗಳು ತಮ್ಮನ್ನು ಬರ ಹೇಳಿದರು. ಚಂದ್ರಕಾಂತ ಶಿಲಾಮಯನಲ್ಲಿ ಕಾಯುತ್ತಿದ್ದ. ಯುವರಾಜ, ನೀವು ಯುವರಾಜ? ಅನಾರ್ಕಲಿಯ ಮನಸ್ಸನ್ನು ಕದ್ದು ಅವಳನ್ನು ಪ್ರೇಮ ಪಾಶದಿಂದ ಬಿಗಿದು ಉಚ್ಚಳನ್ನಾಗಿಸಿರುವುದು ಈ ಸಾಮ್ರಾಜ್ಯದ ಯುವರಾಜ. ಅಯ್ಯೋ, ಸಾಧಾರಣ ಸಿಪಾಯಿ ಎಂದು ನಂಬಿಸಿ ಇಲ್ಲದ ಆಸೆಯನ್ನು ತಂದಿರಿ. ನಿಮ್ಮ ವಿನೋದಕ್ಕೂ ವಿಲಾಸಕ್ಕೂ ಈ ಹೆಣ್ಣಿನ ಬಾಳೆ ಬಲಿಪೀಠವಾಗಬೇಕಾಗಿತ್ತೇ ಯುವರಾಜ? ಸಮಾಧಾನ ತಂದುಕು ಅನಾರ್, ಸಮಾಧಾನ ತಂದುಕು. ಯಾವ ಕಾರಣದಿಂದಲೂ ನಾನಿನ್ನ ಕೈ ಬಿಡುವುದಿಲ್ಲ. ನುಡಿದಂತೆ ನಡೆಯಲು ಸಾಧ್ಯವೇ ಯುವರಾಜ? ಕಿರಿಯು ಕಡಲು ಒಂದಾಗುವುದೇ, ನೆಲವು ಮುಗಿಲು ಮುದ್ದಿಸಲಾಗುವುದೇ, ಮಗು ಕನ್ನಡಿಯ ಚಂದ್ರನನ್ನು ಹಿಡಿಯಲು ಆಸೆ ಪಟ್ಟಂತಾಯಿತು ನನ್ನ ಸ್ಥಿತಿ. ಇಲ್ಲ ಅನಾರ್, ನನ್ನಲ್ಲಿ ಭರವಸೆ ಇಡು. ಸೂರ್ಯನು ಬೆಳಕು ಬೇರೆಯಾಗಬಹುದು, ಚಂದ್ರನು ತಂಪು ದೂರ ಆಗಬಹುದು, ಆದರೆ ಈ ಅನಾರ್ಕಲಿ ಸಲೀಮರನ್ನು ಮಾತ್ರ ಬೇರ್ಪಡಿಸಲು ಎಂದೂ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಯುವರಾಜ ಅನಾರ್, ಎಲ್ಲಿ ಒಂದು ಬಾರಿ, ಒಂದೇ ಒಂದು ಬಾರಿ ನಗ್ಗು ಬಿಡು ನೋಡೋಣ. ನಗುವುದಕ್ಕೆ ಎಷ್ಟು ಪ್ರಯತ್ನಿಸಿದರು ಅಳುವೇ ಬರುತ್ತಿದೆ. ಹಾಗನ್ನದಿರುವ ಅನಾರ್, ನಿನ್ನ ನಗುಮುಖವನ್ನು ಕಾಣದೆ ನಾನು ಅರಮನೆಗೆ ಹಿಂತಿರುಗುವಂತೆಯೇ ಇಲ್ಲ. ಎಲ್ಲಿ ಕಡೆಯ ಬಾರಿ ನಗ್ಗು ಬಿಡು. ಯುವರಾಜ, ಕಡೆಯ ಬಾರಿ? ಇಂದಿಗೆ ಕಡೆಯ ಬಾರಿ ಎಂದೆ. ನಗು ನಗು ನೋಡೋಣ. ನಾನಿನ್ನು ಬರಲೇ ಅಣ್ಣ. ಮತ್ತೆ ನಾಳೆ ಇಲ್ಲೇ ಇದೇ ಸಮಯಕ್ಕೆ? ಖಂಡಿತವಾಗಿಯೂ, ಖಂಡಿತವಾಗಿಯೂ ಬರಲೇ. ನಗು ಅನಾರ್ಕಲಿ ಆಲಂಪನ ತಾವು? ನಾನೇ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಅಕ್ಬರ್. ಈ ಹೊತ್ತಿನಲ್ಲಿ ಏಕಾಂಗಿಯಾಗಿ ಇಲ್ಲಿ ಹೀಗೇಕೆ ಬಂದಿರುವೆನೆಂದು ಆಶ್ಚರ್ಯವೇನು? ಅರಿಯದ ಹೆಣ್ಣಂತಿರುವ ನೀನು ಸಲೀಮನ ಮೇಲೆ ಕಣ್ಣು ಹಾಯಿಸಿ ಭಾವಿ ಚಕ್ರೇಶ್ವರನನ್ನೇ ನಿನ್ನ ಪ್ರೇಮ ಪಾಶದಲ್ಲಿ ಕಟ್ಟಿ ಆಡಿಸಿ ಕುಣಿಸುತ್ತಿರುವುದನ್ನು ಕಂಡು ಖಂಡಿಸಲು ಬಂದೆ. ಜಹಾಪನ, ನನ್ನನ್ನು ನಂಬಿ. ಸಲೀಂ ಯುವರಾಜರೆಂದಾಗಲಿ ಭಾವಿ ಸಾಮ್ರಾಟರೆಂದಾಗಲಿ ನಾನು ಅವರನ್ನು ಪ್ರೀತಿಸಲಿಲ್ಲ. ಸಾಧಾರಣ ಸಿಪಾಯಿ ಎಂದು ಭ್ರಮಿಸಿ ಮನಸ್ಸೋತೆ.
ನಿಜ ಈಗಲಾದರೂ ತಿಳಿಯಿತಲ್ಲ, ಅವನನ್ನು ಮರೆತು ಬಿಡು. ನನ್ನ ನರನಾಡಿಗಳಲ್ಲಿ ಬೆರೆತು ಹೋಗಿರುವ ನನ್ನವರನ್ನು ಜನ್ಮ ಜನ್ಮಗಳಲ್ಲೂ ಮರೆಯಲು ಸಾಧ್ಯವಿಲ್ಲ. ಪ್ರೀತಿಗೂ ಒಂದು ರೀತಿ ಇದೆ. ಕುಲಕ್ಕೆ ಅಂತಸ್ತಿಗೆ ತಕ್ಕಂತೆ ಸಂಬಂಧ ಬೆಳೆಸಿದರೆ ನಿನಗೂ ಶ್ರೇಯಸ್ಸು. ಕುಲ ಅಂತಸ್ತು ಇರುವುದೊಂದೇ ನೆಲ, ಕುಡಿಯುವುದೊಂದೇ ಜಲ, ಸತ್ತರೆ ನಾವೆಲ್ಲ ಸೇರುವುದೊಂದೇ ಸ್ಥಳ. ಅಲಂಪನ, ಈ ಕತ್ತಿಯಿಂದ ನಮ್ಮಿಬ್ಬರ ಕೈಗಳನ್ನು ಕತ್ತರಿಸಿ ನೋಡಿ. ನನ್ನ ಕೈಯಿಂದ ರಕ್ತ ಸುರಿದು ನಿಮ್ಮ ಕೈಯಿಂದ ಬಂಗಾರ ಸುರಿಯುವುದೇ ನೋಡೋಣ. ಅನಾರ್ಕಲಿ, ಮಿತಿ ಮೀರಿತು ನಿನ್ನ ಉದ್ಧಟತನ. ಮೃದು ಮಾತಿಗೆ ಮನ್ನಣೆ ಕೊಟ್ಟೆಯಾದರೆ ಬದುಕಿ ಉಳಿಯುವೆ, ಇಲ್ಲದಿದ್ದರೆ ರಾಜ್ಯಸಭೆಯಲ್ಲಿ ಮರಣದಂಡನೆಗೆ ಗುರಿಯಾಗಬೇಕಾದೀತು. ಎಚ್ಚರಿಕೆ. ಮರಣಕ್ಕೆ ಹೆದರಿ ಮನಸ್ಸಿಗೆ ವಿರೋಧವಾಗಿ ನಡೆಯುವಳಲ್ಲ ಈ ಅನಾರ್ಕಲಿ. ಅಲಂಪನ, ಒಂದು ಮಾತು ನೆನಪಿರಲಿ, ಭವಿಷ್ಯದ ದಿನಗಳಲ್ಲಿ ನನ್ನ ದೇಹದ ಅಣು ಅಣುವು ಒಂದೊಂದು ಅನಾರ್ಕಲಿಯಾಗಿ ಪ್ರಣಯವೆಂಬ ಹೂವಿನ ವನದಲ್ಲಿ ಅಕ್ಬರ್ ಚಕ್ರವರ್ತಿ ಎಂಬ ಬಿರುಗಾಳಿ ಬೀಸಿ ಭವ್ಯವಾಗಬೇಕಾಗಿದ್ದ ನಮ್ಮ ಬಾಳನ್ನು ಮರಳು ಕಾಡಾಗಿಸಿದ ಎಂದು ಸಾರಿ ಸಾರಿ ಹೇಳುತ್ತದೆ, ಸಾರಿ ಸಾರಿ ಹೇಳುತ್ತದೆ. ಅನಾರ್ಕಲಿ, ನಿನ್ನ ಕಡೆಯ ಪ್ರಾರ್ಥನೆ ಮಾಡಿಕೊ. ಕಡೆಯ ಪ್ರಾರ್ಥನೆ ಮೊದಲ ಪ್ರಾರ್ಥನೆ. ಎಲ್ಲ ಒಂದೇ ಅನಾರ್ಕಲಿಗೆ ಸಲಿ ಸಲಿ. ಅನಾರ್ಕಲಿ, ಅನಾರ್ಕಲಿ, ಎಲ್ಲಿ ಎಲ್ಲಿ ನನ್ನ ಅನಾರ್ಕಲಿ? ಅನಾರ್ಕಲಿ ಸಮಾಧಿ ಆದಳು. ಅನಾರ್ಕಲಿ, ಅನಾರ್ಕಲಿ, ಅನಾರ್ಕಲಿ. ನನ್ನ ಪ್ರಣಯದ ಹೂವೆ, ಪ್ರೇಮದ ಕಾವಿವೆ, ನನ್ನನ್ನು ತೊರೆದು ಹೋರಿಯ. ನಿನ್ನನ್ನು ನಾನು ಬಿಟ್ಟು ಹೇಗೆ ಬದುಕಿರಲಿ, ಹೇಗೆ ಬದುಕಿರಲಿ? ಪಾಪಿಗಳ, ನನ್ನ ಕಣ್ಮಣಿಯನ್ನು ಕೊಂದ ಘಾತಕಿಗಳ, ನಿಮ್ಮನ್ನು ನಿಮ್ಮನ್ನು ನಮ್ಮ ತಪ್ಪಲ್ಲ ಪ್ರಭು. ಚಕ್ರವರ್ತಿಗಳ ಆಜ್ಞೆ, ಚಕ್ರವರ್ತಿಗಳ, ನನ್ನ ಅನಾರ್ಕಲಿಯನ್ನು ಸಜೀವ ಸಮಾಧಿ ಮಾಡಿದ್ದು ಚಕ್ರವರ್ತಿಗಳ ಆಜ್ಞೆ. ಅಪ್ಪಾಜಾನ್, ಅಪ್ಪಾಜಾನ್, ಎಂಥ ಕಾರ್ಯ ಮಾಡಿಬಿಟ್ಟಿರಿ ಅಪ್ಪಾಜಾನ್, ಎಂಥ ಕಾರ್ಯ ಮಾಡಿಬಿಟ್ಟಿರಿ. ನರ್ತಕಿಯಾದ ಅನಾರ್ಕಲಿ ನನ್ನನ್ನು ಪ್ರೀತಿಸಿದ್ದು ಅಪರಾಧವಾಗಿದ್ದರೆ, ಯುವರಾಜನಾದ ನಾನು ಅವಳನ್ನು ಪ್ರೀತಿಸಿದ್ದು ಅಪರಾಧವೇ ಅಲ್ಲವೇ? ಮಗನೆಂಬ ಮಮಕಾರದಿಂದ ಮಹದನ್ಯಾಯ ಮಾಡಿಬಿಟ್ರಿ ಅಪ್ಪಾಜಾನ್. ನ್ಯಾಯವನ್ನೇ ಮರೆತು ದೇಶವಾಳೋ ಚಕ್ರವರ್ತಿ ಅಪರಾಧ ಮಾಡಿದ ಮಗನನ್ನು ಮನ್ನಿಸಿ ಸಾಮಾನ್ಯ ಪ್ರಜೆಯನ್ನು ಮಾತ್ರ ಕ್ರೂರವಾಗಿ ದಂಡಿಸಿದರೆಂಬ ಅಪಕೀರ್ತಿ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯದಿರುವಂತೆ ಮಾಡಿಬಿಟ್ರ ಅಪ್ಪಾಜಾನ್. ಇದು ನಿಮಗೆ ನ್ಯಾಯವೇ? ಇದು ನಿಮಗೆ ಧರ್ಮವೇ ಅಪ್ಪಾಜಾನ್? ಧರ್ಮವೇ ಅಪ್ಪಾಜಾನ್? ಅನಾರ್ಕಲಿ, ಅನಾರ್ಕಲಿ, ಅನಾರ್ಕಲಿ. ನೀನೆಲ್ಲಿರುವೆಯೋ ನಾನಲ್ಲಿ. ಅನಾರ್ಕಲಿ ಇಲ್ಲದೆ ಸಲೀಮನಿಲ್ಲ, ಸಲೀಮನಿಲ್ಲದೆ ಅನಾರ್ಕಲಿ ಇಲ್ಲ. ನಮ್ಮಿಬ್ಬರ ಪವಿತ್ರ ಪ್ರೇಮಕ್ಕೆ ಕುಠಾರವಾದ ಈ ಯುವರಾಜ ಪದವಿ ನನಗೆ ಬೇಡ. ಈ ಅಧಿಕಾರ, ಈ ಅಂತಸ್ತು, ಈ ಸಾಮ್ರಾಜ್ಯ ಯಾವುದು ನನಗೆ ಬೇಡ. ಅನಾರ್ಕಲಿ ಇಲ್ಲಿರುವಂತೆ ಅಲ್ಲಿ ಭೇದ ಭಾವಗಳಿಲ್ಲ, ಅನ್ಯಾಯ, ಅಟ್ಟಹಾಸ, ದ್ವೇಷ, ಅಸೂಯ ಯಾವುದೂ ಇಲ್ಲ. ಅಲ್ಲಿ ನಾವಿಬ್ಬರು ಆನಂದವಾಗಿರಬಹುದು. ಅನಾರ್ಕಲಿ, ಅನಾರ್ಕಲಿ, ಕರೆದುಕೋ ನಿನ್ನ ಸಲೀಮನನ್ನು. ಅನಾರ್, ಅನಾರ್. ಕಾಲೇಜಿನ ಪ್ರಿನ್ಸಿಪಾಲ್ರವರೇ,
ನನ್ನ ವಿದ್ಯಾರ್ಥಿ ಬಂಧುಗಳೇ, ಅಧ್ಯಕ್ಷ ಅಂತಂದ ಮೇಲೆ ಮಾತಾಡಲೇಬೇಕು ನೋಡಿ, ಮಾತಾಡ್ತೀನಿ. ಇಂದು ನೀವೆಲ್ಲರೂ ಮರೆಯಲಾಗದ ನಾಟಕವೊಂದನ್ನು ನೋಡಿದಿರಿ. ನೋಡಿದವರ ಕಣ್ಮನಗಳನ್ನು ಸೆಳೆದು ಹೃದಯದಲ್ಲಿ ಅಚ್ಚಳಿಯದಂತಹ ನೆನಪಿನ ಮುದ್ರೆಯನ್ನು ಒತ್ತಿದೆ ಈ ಅದ್ಭುತ ಕಲಾಕುಸುಮ. ಅಕ್ಬರನ ಪಾತ್ರದಲ್ಲಿ ಚಿರಂಜೀವಿ ವಜ್ರಮುನಿಯವರು ತುಂಬಾ ಅಚ್ಚುಕಟ್ಟು. ಅನಾರ್ಕಲಿ ಪಾತ್ರದಲ್ಲಂತೂ ಕುಮಾರಿ ಶಾಂತಿ, ಕುಮಾರಿ ಶಾಂತಿಯವರು ನಿಜವಾಗ್ಲೂ ಅನಾರ್ಕಲಿ ಆಗ್ಬಿಟ್ಟಿದ್ರು. ಇಂಥ ಒಂದು ಉತ್ತಮವಾದ ನಾಟಕನ ನೋಡೋ ಅವಕಾಶನ ಕಲ್ಪಿಸಿಕೊಟ್ಟಂತ ಸಲೀಂ ಪಾಠ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ ಪಾತ್ರದ ಬಗ್ಗೆ ನಾನೇನು ಹೇಳಿಲ್ವಲ್ಲ ಅಂತ ನಿಮ್ಗೆಲ್ರಿಗೂ ಅನ್ಸಿರ್ಬಹುದು. ಕಾರಣ ಇಷ್ಟೆ, ಆ ಪಾತ್ರ ವಹಿಸಿದ ಕಲಾವಿದ ನನ್ನ ಕುಮಾರ. ತಂದೆಗೆ ತನ್ನ ಮಗನ್ನ ತಾನು ಹೊಗಳೋಕ್ಕಿಂತ ನಿಮ್ಮಂಥ ಕಲಾಪ್ರೇಮಿಗಳು ಹೊಗಳೋದನ್ನ ಕೇಳೋದ್ರಲ್ಲೇ ಹೆಚ್ಚು ಆನಂದ. ಇಂಥ ಉತ್ತಮವಾದ ನಾಟಕನ ನೋಡೋ ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರವರಿಗೂ ಮತ್ತು ನಿಮ್ಗಳಿಗೂ ಅನಂತ ಧನ್ಯವಾದಗಳು. ಮನಸ್ಸಿನಲ್ಲಿರೋ ಆಸೆನ, ನನ್ನಲ್ಲಿ ಉಂಟಾಗೋ ಭಾವನೆಯನ್ನ ರಹಸ್ಯವಾಗಿಡೋ ಅಭ್ಯಾಸನೇ ನನಗಿಲ್ಲ. ನಾನು ತೋರಿದ್ದನ್ನು ನಿಸ್ಸಂಕೋಚವಾಗಿ ಹೇಳ್ಬಿಡ್ತೀನಿ. ಉಳಿದವರು ಹಾಗೆ ನಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಶಾಂತಿ, ನಿನ್ನ ನೋಡಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಆಸೆ, ಬಯಕೆ. ನಾನು ನಿನ್ನ ಮನಸಾರ ಪ್ರೀತಿಸಿದ್ದೇನೆ. ಹೌದು ಶಾಂತಿ, ಈ ವಿಷಯನ ನಿನಗೆ ಹೇಳಬೇಕು ಅಂತಲೇ ನಾನು ಇಲ್ಲಿವರೆಗೂ ನಿನ್ನ ಕರ್ಕೊಂಡು ಬಂದೆ. ನಿನಗಿಷ್ಟ ಇಲ್ಲದಿದ್ರೆ ನಿಸ್ಸಂಕೋಚವಾಗಿ ಹೇಳ್ಬಿಡು, ನನಗೇನು ಬೇಸರ ಇಲ್ಲ. ನಿನಗೊಪ್ಪಿಗೆ ಇದ್ರೆ ಈ ಹೂವನ್ ಮುಟ್ಟು, ಇಲ್ಲದ್ರೆ ಈ ಎಲೆನ್ ಮುಟ್ಟು. ಬಲವಂತೂ ಕೊಪ್ಕೋಬೇಡ, ನಿನಗೆ ಯಾವುದು ಸೂಕ್ತವಾಗಿ ತೋರುತ್ತೋ ನನಗೂ ಅದೇ ಸೂಕ್ತ. ಶಾಂತಿ, ನಿಜವಾಗಿಯೂ ನನ್ನ ಅದೃಷ್ಟವಂತ, ನನ್ನ ಬಾಳಿನ ದೊಡ್ಡ ಬಯಕೆ ಪೂರೈಸಿತು. ಶಾಂತಿ, ಏನ್ ಶಾಂತಿ, ನಾವು ತುಂಬಾ ಬಡವರು. ಹೌದು, ನಮ್ಮಪ್ಪನಿಗೆ ತುಂಬಾ ಸಾಲ ಇದೆ. ಇರ್ಲಿ, ಸಾಲ ಯಾರಿಗಿರೋದಿಲ್ಲ. ಒಂದ್ ದೇಶಕ್ಕೆ ಇನ್ನೊಂದ್ ದೇಶನೇ ಕೋಟಿ ಅಂತ ರೂಪಾಯಿ ಸಾಲ ಕೊಡುತ್ತೆ. ನಿಮ್ಮಂತಸ್ತೆ ಬೇರೆ, ನನ್ನಂತಸ್ತೆ ಬೇರೆ. ನಾಳೆ
ನಿಮ್ ತಂದೆ ಏನಾದ್ರೂ ಅಡ್ಡಿ ಮಾಡಿದ್ರೆ? ಖಂಡಿತ ಇಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಮ್ಮ ತಂದೆ ಯಾವತ್ತೂ ಮಾತಾಡೋದಿಲ್ಲ. ಶಾಂತಿ, ಆ ಬ್ರಹ್ಮನೇ ಬಂದರೂ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಾಗಲ್ಲ? ಇಂತಿಂಥವ್ರಿಗೆ ಇಂತಿಂಥವರೇ ಜೋಡಿ ಅಂತ ಹೇಳಿ ಹುಟ್ಟೋದಕ್ಕೆ ಮುಂಚೆಲೆ ದೇವರು ಬರೆದು ಬಿಟ್ಟಿರ್ತಾನೆ. ಆ ಬ್ರಹ್ಮ ನಮ್ಮ ರಘುನೇ ನಿನ್ ಜೋಡಿ ಅಂತ ಏನಾದ್ರು ತೀರ್ಮಾನ ಮಾಡಿದ್ರೆ ನೀನ್ ಏನ್ ಮಾಡಿದ್ರು ತಪ್ಪಿಸ್ಕೊಳಕಾಗಲ್ಲ. ಅದೆಲ್ಲ ಹಳೆ ಕಾಲದ ನಂಬಿಕೆ ಮಾಮ. ಮಾಡ್ಕೊಳ್ಳೋರ್ ನಾವು. ನಾವು ಬೇಡ ಅಂದ್ರೆ ಆ ದೇವ್ರ ಎದ್ದು ಬಂದು ಚಪ್ರ ಹಕ್ಸಿ ವಾಲ್ಗ ಉತ್ತ ನೀನು. ಬಲೆ ಬಲೆ, ಬಹಳ ಚೆನ್ನಾಗ್ ಮಾತಾಡ್ತಾಳಲ್ಲ ನಿಮ್ಗಳು. ಏನ್ ಚೆನ್ನಾನ. ಈಗಿನ ಕಾಲದಲ್ಲಿ ಎಲ್ ನೋಡಿ ಹುಡುಗರು ಹುಡುಗಿರು ಜೊತ್ ಜೊತೆಲೆ ಹೊತ್ತು ಗೊತ್ತಿಲ್ಲದೆ ತಿರ್ಗಾಡ್ತಿರ್ತಾರೆ. ಮದುವೆ ಮಾಡ್ಕೋನ್ನಿ ಶುರು ಮೊಂಡತನಕ್ಕೆ. ನಮ್ ಕಾಲದಲ್ಲಿ ನಮ್ ತಂದೆ ತಾಯಿಗಳಿಗೆಲ್ಲ ಹೀಗೆಲ್ಲ ಹೇಳ್ತಿದ್ವೇನು? ಅಯ್ಯೋ, ಅದು ಎತ್ತಿನ ಗಾಡಿ ಕಾಲ, ಇದು ಏರೋಪ್ಲೇನ್ ಕಾಲ. ಕರೆಕ್ಟ್ ಹೇಳಿದ್ರಿ ಮಾಮ. ನಿನ್ನ ಎಜುಕೇಶನ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದಿ? ದೇಶ ಸೇವೆ, ಜನ ಸೇವೆ. ನೀನ್ ಸೇವೆ ಮಾಡ್ಬೇಕು ಅನ್ನೋ ಜನಗಳಲ್ಲಿ ನಿಮ್ಮ ಅಪ್ಪನು ಒಬ್ಬ. ಮೊದಲು ಅವನ್ ಸೇವೆ ಮಾಡಮ್ಮ. ನೀವ್ ಜಡ್ಜ್ ಆಗಿದ್ದವ್ರು, ನೀವ್ ಹೇಳಿ ಮಾವ ನ್ಯಾಯನ. ಅಯ್ಯೋ, ನಾನು ಬರೀ ಜಡ್ಜ್ ಆಗಿದ್ದನಮ್ಮ, ನಿಮ್ ಫಾದರ್ ಚೀಫ್ ಜಸ್ಟಿಸ್, ಅವ್ರನ್ನ ಕೇಳು. ಅಯ್ಯೋ, ಕೇಸ್ ಇನ್ನು ಅವ್ರ ಕೋರ್ಟ್ ವರ್ಗೂ ಹೋಗಿಲ್ಲ ಮಾವ, ನೀವೇ ಹೇಳಿ. ಹೇಳ, ನನ್ನ ಅಭಿಪ್ರಾಯ ಮಕ್ಕಳು ಮೊದಲು ತಂದೆ ತಾಯಿ ಹೇಳದ ಕೇಳ್ಬೇಕಮ್ಮ. ಕೇಳ್ದ್ಯಾ? ಯಾವ ತಂದೆ ತಾಯಿನು ತಮ್ಮ ಮಕ್ಕಳು ಹಾಳಾಗ್ಬೇಕು ಅಂತ ಹೇಳೋಣ? ಈಗ ನೀನೇ ಹೇಳ್ದೆ. ತೀರ್ಮಾನ ಇಷ್ಟು ಬೇಗ ಹೇಳಕ್ಕಾಗತ್ತೆ? ಒಪಿನಿಯನ್ ರಿಸರ್ವ್. ಒಪಿನಿಯನ್ ರಿಸರ್ವ್, ಇಮ್ಯಾಜಿನರೈಸ್. ಶಾಂತಿ ನಿನ್ನೆ ಸಾಯಂಕಾಲ ಬೆಳಗಾಂ ಹೊರಟದ್ಲು. ಅವ್ರ ತಂದೆಗೆ ತುಂಬಾ ಸೀರಿಯಸ್ ಅಂತ ಟೆಲಿಗ್ರಾಮ್ ಬಂದಿತ್ತು. ತಂದೆಗೆ ಸೀರಿಯಸ್? ಇದನ್ನ ನಿಮ್ಗೆ ಕೊಡು ಅಂತ ಕೊಟ್ಬಿಟ್ಟು ಹೋದ್ಲು. ಥ್ಯಾಂಕ್ ಯು. ನಾನು ಇನ್ ಬರ್ತೀನಿ. ಒಳ್ಳೇದು. ಹಲೋ ವಿವೇಕ್. ಯಾರು ಹುಡುಗಿ ಮಾತಾಡ್ತಾ ಇದ್ದಲ್ಲ? ಎಸ್ ವಿವೇಕ್. ಏನ್ ಡಾರ್ಲಿಂಗ್ ನೀವು? ಡಾರ್ಲಿಂಗ್? ನಾನೇ ಡಾರ್ಲಿಂಗ್. 9:00 ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿ ಹೀಗ ಕೈ ಕೊಡೋದು? ವಿವೇಕ್, ಡ್ಯಾಡಿ ಒಪ್ಪಿದ್ದಾರೆ ಪಿಕ್ನಿಕ್ಗೆ. 6:00 ಮಲ್ಲೇಶ್ವರ ಮಿಲ್ಕ್ ಕಾರ್ನರ್ ಹತ್ರ ಬರ್ತೀನಿ. ಓಕೆ. ಡ್ಯಾಡಿ ಒಪ್ಪಿದಾರಾ? ಮಿಲ್ಕ್ ಕಾರ್ನರ್ ಪಾರ್ಕ್ ಬರ್ತೀನಿ. ಓಕೆ. ಲವ್ ಮಾಡ್ತಾರ ಇನ್ನು? ಏನಪ್ಪ ಇಷ್ಟೊತ್ತಾಯ್ತು ಮನೆಗೆ ಹೋಗ್ಲಿಲ್ವಾ? ಏನೋ, ಯಾವತ್ತಿಲ್ಲದೆ ಅಪ್ಪನ ಮೇಲೆ ಇಷ್ಟೊಂದು ಇಂಟ್ರೆಸ್ಟು? ಏನಪ್ಪ ಹೀಗೆ ಕೇಳ್ತಾ ಇದ್ದೀರಾ? ಫೋನ್ ಬರ್ಬೇಕಾಗಿತ್ತ? ಹೌದಪ್ಪ, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಅಂತ ಹೇಳಿದ್ದ. ಒಬ್ಬನೋ ಒಬ್ಳು? ನೋಟ್ಸ್ ಕೇಳಿದ್ದೆ, ಅವಳು ಫೋನ್ ಮಾಡಿರ್ಬೋದೇನೋ. ನೋಟ್ಸ್ ತಗೊಳ್ಳೋ ಕಾಲೇಜ್ ಇಲ್ವೇನೋ? ಮಿಲ್ ಕಾರ್ನರ್ ಪಾರ್ಕೆ ಆಗ್ಬೇಕಾ? ಅದು ಅವ್ರ ಮನೆಗೆ ಹೋಗೋದಾರೇನಪ್ಪ? ಅಯೋಗ್ಯ. ನಾನು ದೇವ್ರ ಸೃಷ್ಟಿ ಸಂಪಾದನೆ ಮಾಡಿ ನಿನ್ನ ಕಾಲೇಜಿಗೆ ಕಳಿಸ್ತಾ ಇರೋದು ಲಾವ್ ಅದಕ್ಕೆ, ಲವ್ ಮಾಡಕ್ಕಲ್ಲ.
ಆ ರಘು ಜೊತೆ 24 ಗಂಟೆ ಇರ್ತೀಯ, ಅವನಿಗಿರೋ ಒಳ್ಳೆ ಬುದ್ಧಿ ನಿನ್ನಲ್ಲಿಲ್ವನು? ಏನಪ್ಪ ಮಾಡೋ, 24 ಗಂಟೆ ಓದು ಓದು ಓದ್ತಾನೆ ಇರ್ತಾನೆ. ಅವನು 24 ಗಂಟೆ ಓದ್ತಾನೆ, ನೀನು 24 ಪಾರ್ಕ್ ಲವ್ ಮಾಡ್ತಾ ಇರ್ತೀಯ. ನೋಡೋ, ಓದು ಮುಗಿಯೋವರೆಗೂ ಅದು ಇದು ಅಂತ ಅವ್ಯಾಸ ಹಚ್ಕೋಬೇಡ. ಗೊತ್ತಾ, ಏನ್ ಹುಡ್ತೋ? ಆನೆ ಹುಟ್ಟ ಶ್ವಾನೆ ಹುಡ್ತದೆ. ಅಯ್ಯೋ ಪಾಪ, ನಿನ್ಗೆ ಹೇಳಿದ್ರು ಸುಶೀಲ, ಅವಳೇ ಲೆಟರ್ ಹಾಕಿದ್ಲು, ಓದ್ಬೇಕು ಅಂತ ತುಂಬಾ ಆಸೆ ಇತ್ತು ಅವಳಿಗೆ. ಛೇ ಪಾಪ, ಅವಳಗಂತ ಟ್ರಾಜಿಡಿ ಆಗ್ಬಾರ್ದಾಗಿತ್ತು. ಯಾರ ವಿಷಯಲ್ಲಂತ ನೀವು ಮಾತಾಡ್ತಿರೋದು? ಅದೇ ನಮ್ ಶಾಂತಿ ವಿಷಯ. ಏನ್ ಶಾಂತಿ ವಿಷಯ? ಅವ್ರ ತಂದೆ ಹೋಗ್ಬಿಟ್ರಂತೆ, ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಲು. ಹೋಗ ವಾರಕ್ಕೆ 28 ಪ್ರೇಮ ಪತ್ರಗಳನ್ನ ಒಟ್ಟಿಗೆ ಬರೆದಿದ್ದೀನಿ. ನಾನು ಒಂದು ವಾರ ಊರಲ್ಲಿರೋದಿಲ್ಲ. ಊರಿಂದ ಬರೋದ್ರೊಳಗೆ ಪ್ರೇಮ ಪತ್ರಗಳೆಲ್ಲ ಉತ್ತರ ಬರೆದಿಟ್ಟಿರು. ಬರ್ಲಾ ಊಟ ಮಾಡಿದೇನಪ್ಪ? ಆಯ್ತು. ಇವತ್ತಿನ ಪೇಪರ್ನಲ್ಲಿ ಹೇಗೆ ಮಾಡಿದಿ? ಪರವಾಗಿಲ್ಲಪ್ಪ, ಚೆನ್ನಾಗಿ ಮಾಡಿದ್ದೀನಿ. ನಾಳೆ ಪರೀಕ್ಷೆ ಮುಗಿದೋಗುತ್ತೆ ಅಲ್ಲ. ಆಕ್ಟ್ಸ್ ಆಫ್ ಓನರ್ಶಿಪ್ ಅಂಡ್ ಟ್ರಾನ್ಸ್ಫರ್ ಆಫ್ ಪೊಸಿಷನ್, ಇವೆರಡನ್ನೂ ಸ್ವಲ್ಪ ಚೆನ್ನಾಗಿ ಓದ್ಕೊಂಡರು. ಸಾಮಾನ್ಯವಾಗಿ ಇದರ ಮೇಲೆ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸರಿ, ಓದ್ಕೊ. ಅದಕ್ಕೆ ಖರ್ಚು ಜಾಸ್ತಿ ಅಷ್ಟೇನಾ? ಏನಯ್ಯ ನೀನು ಉಗುರಲ್ಲಿ ಹೋಗೋದನ್ನ ಕೊಟ್ಲಿ ತಗೊಂಡ್ರೆ ಹಾಗಪ್ಪ. ತಗೋ ತಗೋ.
ತಗೋ. ಪ್ರತಿ ತಿಂಗಳು ಉಂಟು. ಆಡಿದ ಮಾತು ಒಂದು ನೆನಪಿರ್ಲಿ. ನನ್ನ ಸೀಟಲ್ಲೇ ಕೂತ್ಕೊಂಡು ಪಾರ್ಟ್ನರ್ ಅಂತ ಫೋನ್ ಮಾಡ್ತಾ ಇದ್ದಾನೆ. ಇವತ್ತು ಪಾರ್ಟ್ನರ್ ಅಂತಾನೆ, ನಾಳೆ ಪ್ರೊಪರೈಟರ್ ಅಂತಾನೆ. ವಿಪರೀತವಾಯ್ತು. ಅಪ್ಪ, ಗುಡ್ ನ್ಯೂಸ್. ನೀ ಲಾ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದಾನೆ. ನಿಮ್ಗೆ ಹೇಗಪ್ಪ ಗೊತ್ತಾಯ್ತು? ಜಾನಕಿ ರಾಮನ್ ಅವರು ಆಗ್ಲೇ ಫೋನ್ ಮಾಡಿದ್ರು. ಓಹೋ, ನಿನ್ನ ವಿಷಯದಲ್ಲಿ ಬಹಳ ಆಸಕ್ತಿ ಕಣೆಯ ಅವರಿಗೆ. ಅದೇನಪ್ಪ, ಹೆಣ್ಣೆ ಎತ್ತೋರು ನೋಡು, ತಮ್ಮ ಮಗಳನ್ನ ಒಂದು ಒಳ್ಳೆ ಕಡೆ ಸೇರಿಸ್ಬೇಕು ಅನ್ನೋ ಅವರ ಅಭಿಲಾಷೆ ಸಹಜ ಅಲ್ವೇ? ಒಂದ್ ನಿಮಿಷ. ಹಲೋ. ಓ ಲಲಿತಾ, ಏನ್ ವಿಷಯ? ಥ್ಯಾಂಕ್ ಯು ವೆರಿ ಮಚ್. ಇರ್ತಾನೆ, ಓಕೆ, ಗ್ರ್ಯಾಂಡ್ ಆಗಿ ಕೊಡೋಣ. ಯಾರು ಲಲಿತಾನ ಫೋನ್ ಮಾಡಿದ್ದು? ಹೌನಪ್ಪ. ಏನಂತ ಸಮಾಚಾರ? ಅದೇ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಲ್ಲ, ಟ್ರೀಟ್ ಕೊಡಿ ಅಂತ ಕೇಳ್ತಾ ಇದ್ದೆ. ಅಂದಾಗೆ ನನ್ನ ಫ್ರೆಂಡ್ ಅಡ್ವೊಕೇಟ್ ರಂಗಾಚಾರಿ ಫೋನ್ ಮಾಡಿದ್ದೆ. ಸ್ವಲ್ಪ ದಿವಸ ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡು, ಆಮೇಲೆ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡಿವಂತೆ. ಆಯ್ತಾ? ಆಫೀಸ್ ಬೀರ್ಕಾಯ್ ತಗೋ. ನಿಮ್ ತಾತನ ರೂಮ್ ಇದ್ಕೊಳೋ, ಅಲ್ಲೇ ನಾನು ಅವರು ಆಫೀಸ್ ಓಪನ್ ಮಾಡುದು, ಬೇಕಾದಾಗೆ ಹಣ ಕೀರ್ತಿ ಸಂಪಾದನೆ ಮಾಡುದು, ನಮ್ಗೆ ಆಗ್ಬಂತ ಜಾಗ ಅದು. ಇವತ್ತಿನಿಂದ ಆ ರೂಮು ನಿನ್ ಸರ್. ಯಾರು? ಟೆಲಿಫೋನ್ ಎಲ್ಲಿದೆ? ಯಾಕಮ್ಮ? ಕ್ಲೀನ್ ಮಾಡ್ಬೇಕು. ಅಲ್ಲಿದೆ ನೋಡಿ. ಶಾಂತಿ. ಹಲೋ. ಇದೇನ್ ನೀನಿಲ್ಲಿ? ಐ ಆಮ್ ವೆರಿ ಸಾರಿ ಶಾಂತಿ. ಪಾಪ ನಿಮ್ ತಂದೆಯವ್ರು ಹೋಗ್ಬಿಟ್ರು ಅಂತ ಕೇಳಿ ನನಗೆ ತುಂಬಾ ದುಃಖ ಆಯ್ತು. ನಿಮ್ ತಾಯಿಯವ್ರು ಹೇಗಿದ್ದಾರೆ ಇವಾಗ? ಎಲ್ಲಿದ್ದಾರೆ? ನಾನು ನಮ್ಮ ತಾಯಿ ನಮ್ಮ ಚಿಕ್ಕಪ್ಪನ ಮನೇಲಿದ್ದೀವಿ. ಓಹೋ, ನಿಮ್ ಚಿಕ್ಕಪ್ಪ ಅವರು ಈ ಊರಲ್ಲೇ ಇದ್ದಾರೇನು? ಅಂದ್ಹಾಗೆ ನೀನು ಓದೋದಕ್ಕೆ ನಿಮ್ ಚಿಕ್ಕಪ್ಪವ್ರ ಹತ್ರ ಸ್ವಲ್ಪ ಸಹಾಯ ಮಾಡಬಹುದಾಗಿತ್ತಲ್ಲ? ನಮ್ ತಂದೆ ತುಂಬಾ ಸಾಲ ಮಾಡಿಬಿಟ್ಟಿದ್ರು, ಆ ಸಾಲನ ನಮ್ ಚಿಕ್ಕಪ್ಪ ತೀರಿಸಿದ್ರು. ಈಗ ನಮ್ ಚಿಕ್ಕಪ್ಪನ ಸಾಲನ ನಾನ್ ತೀರಿಸ್ಬೇಕು. ಅದಕ್ಕೆ. ಓಹೋ, ನಿಮ್ ತಂದೆ ಮಾಡಿದ ಸಾಲನ ನೀನ್ ದುಡ್ಡು ತೀರಿಸ್ತಾ ಇದೀಯ? ಟೈಮ್ ಆಯ್ತು, ನಾನು ಇನ್ನು ಬೇರೆ ಮನೆಗೆಲ್ಲ ಹೋಗ್ಬೇಕು. ದಯವಿಟ್ಟು ಇದ್ರೆ ಸೈನ್ ಮಾಡಿ. ಥ್ಯಾಂಕ್ ಯು, ಬರ್ತೀನಿ. ಶಾಂತಾ, ಶಾಂತಾ. ಏನ್ ಚಿಕ್ಕಪ್ಪ? ಕಾರ್ವಾ ಪಕೋಡ ಮಾಡೋದಕ್ಕೆ ಅಕ್ಕಮ್ಮನ್ ಹೇಳಿದ್ದೆ. ಮಾಡಿದ್ದಾಯ್ತಾ? ಮಾಡಿದ್ದಾಯ್ತು. ತಗೊಂಡ್ ಬಾ. ಇದು ಗೊತ್ತಿಲ್ವಾ? ಓದ್ದವರು ಡಿರಿಂಗ್ಸ್ ಅಂತಾರೆ ಇದನ್ನ. ಆಸನೆ ಚೀಚಿ ಚೀಚಿ ಚೀಚಿ. ಸೀಸೆ ಒಳಗಡೆ ಇರೋ ತನಕ ಚೀಚಿ. ಒಳಗಡೆ ಹೋದ್ಮೇಲೆ ಏನ್ ಹೇಳ್ತೀಯ ಅದ್ರ ಮಜಾ. ಈ ದುರಭ್ಯಾಸ ಎಲ್ಲ ಬೇಡ ಚಿಕ್ಕಪ್ಪ. ಶಾಂತ, ಇದು ನನ್ನ ಮನೆ, ನನ್ನ ಇಷ್ಟ. ಎರಡು ಅಕ್ಷರ ಓದ್ ತಕ್ಷಣ ದೊಡ್ಡವ್ರಿಗೆಲ್ಲ ಬುದ್ಧಿ ಹೇಳ್ಬೋದು ಅನ್ಕಂಡ್ಯ? ಶಾಂತ, ನಿಂಗೆಲ್ಲ ಯಾಕೆ? ಬಾ, ನೀನ್ ಸುಮ್ನಿರಮ್ಮ. ನಾವ್ ಹೇಳ್ದೆ ಇದ್ರೆ ಬೇರೆ ಯಾರು ಹೇಳ್ತಾರೆ? ಶಾಂತ, ಮುಚ್ಚು ಬಾಯ್. ಚಿಕ್ಕಪ್ಪ, ದಯವಿಟ್ಟು ಇದನ್ನೆಲ್ಲ ಹೊರಗಡೆ ಹಾಕ್ಬಿಡು. ಇಲ್ದೆ ಹೋದ್ರೆ ಏನ್ ಮಾಡ್ತೀಯ? ಮರ್ಯಾದೆ ಬಾಳೋಕ್ ಅವಕಾಶ ಇರೋ ಕಡೆ ನಾವು ಹೊರಟೋಗ್ತೀವಿ, ಆಮೇಲೆ ನಿನ್ನ ಇಷ್ಟ. ಕಾಸು ಕೈಗೆ ಬರುತ್ತೆ ಹೊರಟೋಗ ಅನ್ಕಂಡ್ಯಾ? ನಿಮ್ಮ ಅಪ್ಪನ ಸಾಲ 3,000 ತೀರಿಸ್ದ ನಾನು
ಆ ಹಣನ ಬಡ್ಡಿ ಸಮೇತ ಕೊಟ್ಟು ಅಲ್ಲಿ ವಸೂಲ್ ಸಾಕು. ಇಲ್ಲಿ ಹೋದ್ರೆ ಈ ಸೀಸೆಲೆ ನಿನ್ ಬುರುಡೆ ಕಾಯಿಸಿಬಿಟ್ಟೇನು. ಹುಷಾರಮ್ಮ ನನ್ಗೆ ಯಾಕೋ ಈ ವಿಷಯದಲ್ಲಿ ತುಂಬಾ ಭಯವಾಗ್ತಿದೆ. ಯಾಕೆ? ನಾನ್ ನಿಮ್ ಕೈ ಹಿಡಿಯೋಕ್ ಸಾಧ್ಯವೆ? ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ. ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಬಾಳಿನ ಹಾದಿಯಲ್ಲಿ ಜತೆ ಗೂಡಿ ನಾ ಬದುವೆ, ಕಲ್ಲಿರಲಿ ಮುಳ್ಳೇಜಿರಲಿ ನಾ ಮೊದಲು ಮುನ್ನಡೆವೆ, ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂ ಹಾಸುವೆ, ನೀ ಮಾತಿಗೆ ಮನವೇ ಸಾಕ್ಷಿ, ಭಾಷೆಗೆ ದೇವರ ಸಾಕ್ಷಿ, ನಿನ್ನಾದದು ನನ್ನ ನಂಬಿತ್ತಗೆ ಯಾ ಚೆಲ್ಲು ಚೆಲ್ಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು. ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು, ಈ ನದಿಯ ಕಲರವವೇ ಮಂತ್ರಗಳ ಘೋಷವು, ಸಪ್ತಪದಿಯೇ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು, ಹಿಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೆ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ, ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ. ಆಹಾ ಕೈ ಬಿಡಿ. ಅದು ಹೇಗೆ ಹಿಡಿದಿರೋ ಕೈನ ಬಿಡೋದು? ಹೊತ್ತಾಗೋದ್ರೆ ನಮ್ ಚಿಕ್ಕಪ್ಪ ಬೈತಾರೆ. ಹೌದೇನು? ಸರಿ ನಡಿ, ಕಾರ್ ಡ್ರಾಪ್ ಮಾಡಿ. ಬೇಡ ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ. ಇಲ್ಲ ನಡಿ, ಪರವಾಗಿಲ್ಲ, ಪ್ಲೀಸ್. ಕಾರ್ ಅವ್ರಿಗಾದ್ರೂ ಬರ್ಬಹುದಲ್ಲ. Thank you.
ಮತ್ತೆ ಯಾವಾಗ ನೀನು ನೋಡೋದು? ನಾಳೆ ಏನು ಒಳ್ಳೆ ಕೋಲೆ ಬಸವ ತಲೆ ಆಡಿಸ್ತಾ ಆಡಿಸ್ತಾ ಇದೆಯಲ್ಲ, ನಾಳೆ ಸಿಗ್ತೀನಿ ಅಂತ ಬಾಯಿ ತುಂಬಾ ಹೇಳ್ಬಾರ್ದೆ? ಸಿಗ್ತೀನಿ. ಆಯ್ತು, ತಲುಪ್ತು, ನಾನಿಂದ ಬರ್ತೀನಿ. ಬಂದೆ. ಇವರು ನಮ್ಮ ತಾತ ಮಹಾದೇವಯ್ಯ ಅಂತ ದೊಡ್ಡ ನ್ಯಾಯಾಧೀಶರಾಗಿದ್ದರು. ಇವರ ಜಾಣತನಕ್ಕೆ ಮೆಚ್ಚಿ ಆಗಿನ ದಿವಾನರು ಅವರ ಮಗಳನ್ನ ಇವರು ಕೊಟ್ಟು ಮದುವೆ ಮಾಡಿದ್ರು. ಆಯ್ತಾ, ಬಾಯ್. ಇವರು ನಮ್ಮ ತಂದೆ ಜಸ್ಟಿಸ್ ವಿಶ್ವನಾಥಯ್ಯ ಅಂತ ಹೇಳಿ, ಇವರು ನಮ್ಮ ತಾಯಿ, ಅವರು ಒಬ್ರು ಜಸ್ಟಿಸ್ ಮಗಳು, ಮೇಲಾಗಿ ದ ಫಸ್ಟ್ ವುಮನ್ ಗ್ರಾಜ್ಯುಯೇಟ್ ಆಫ್ ದಿಸ್ ಪ್ರೊವಿನ್ಸ್. ತಂದೆ ತಾಯಿಗಳನ್ನ ಆಸೆ ಪೂರೈಸಿ ವಂಶದ ಪ್ರತಿಷ್ಠೆಯನ್ನು ಕಾಪಾಡ್ಕೊಂಡು ಬರೋದ್ರಲ್ಲಿ ಹೆಸರಾದ ವಂಶ ನಮ್ದು. ಶಾಂತಿ, ನಾನು ಈ ವಿಷಯಗಳನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ನಿನಗೆ ಗೊತ್ತೇನು? ನಾನು ನನ್ನ ಮಗನ ಒಬ್ಬ ದೊಡ್ಡ ನ್ಯಾಯಾಧೀಶನಾಗಿ ಮಾಡ್ತೇನೆ ಅಂತ ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೀನಿ. ಅವನು ಅವರ ತಾತ ಮುತ್ತಾತಂದರಾಗಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತ ನಾನು ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೀನಿ. ನಮ್ಮ ಅಂತಸ್ತಿಗೆ, ನಮ್ಮ ವಂಶದ ಗೌರವ ಘನತೆಗೆ ಸರಿದೂಗುವ ಒಬ್ಬ ಸ್ನೇಹಿತರ ಮಗಳನ್ನ ನಮ್ಮ ರಘುಗೆ ತಂದ್ಕೋತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಮ್ಮ. ಶಾಂತಿ, ನಾನೊಬ್ಬ ಹಣವಂತ ಅಂತಾಗಲಿ ಅಥವಾ ನ್ಯಾಯಾಧೀಶ ಅಂತಾಗಲಿ ನಿನ್ನ ಹತ್ರ ದರ್ಪ ಮಾಡ್ತಾ ಇಲ್ಲಮ್ಮ. ತನ್ನ ಮಗನ ಶ್ರೇಯೋಭಿಲಾಷಿಯಾಗಿ ಹಂಬಲಿಸೋ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಬೇಡ್ಕೋತಾ ಇದ್ದೀನಿ. ಸ್ವಲ್ಪ ಇರಮ್ಮ, ಬಂದೆ. ಸಂತೋಷಕ್ಕೆ ಇದನ್ನು ತಗೊಂಡು ನನ್ನ ಮಗನ ಮರ್ತು ಬಿಡಪ್ಪ. ಏನಂದ್ರಿ? ಯಾವ ಕಾರಣದಿದ್ಲು ಅವನ್ನ ನಿನ್ನಿಂದ ಅಲಿಯೋ ಹಾಗೆ ಮಾಡಬೇಡ. ಈ ವಿಷಯ ಅವನಿಗೆ ತಿಳಿದು ಕೂಡದು. ಶಾಂತಿ, ನಿನ್ನ ಮನಸ್ಸಿನಲ್ಲಿ ಅದು ಎಷ್ಟು ಸಂಕಟ ಆಗ್ತಿದೆ ಅಂತನೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ತಲತಲಾಂತರದಿಂದ ಕಾಪಾಡ್ಕೊಂಡು ಬಂದಿರೋ ವಂಶದ ಗೌರವ ಅಂತಸ್ತನ್ನು ಉಳಿಸೋದಕ್ಕೆ ಬೇರೆ ಮಾರ್ಗವೇ ಇಲ್ಲಮ್ಮ. ಈ ರೀತಿ ಕೇಳ್ಕೊತಾ ಇರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಈ ಮುದುಕನ ಇದೊಂದು ಆಸೆ ನೆರವೇರಿಸ್ಕೊಟ್ಬಿಡಮ್ಮ. ನೀವು ಕಾಲೇಜ್ನಲ್ಲಿ ನಾಟಕ ನೋಡಕ್ ಬಂದಿದ್ರಲ್ಲ, ನಿಮ್ಮ ಜ್ಞಾಪಕ ಇದೆಯೇ? ಇದೆ. ಆ ದಿನ ಅನಾರ್ಕಲಿ
ಪ್ರೀತಿಗೆ ಪ್ರೇಮಕ್ಕೆ ಸಲೀಂ ತಂದೆ ಅಕ್ಬರ್ ಇಟ್ಟಿಗೆಯಿಂದ ಸಮಾಧಿ ಕಟ್ಟಿಸ್ತ. ಆದ್ರೆ ಇವತ್ತು ನೀವು ನನ್ನ ಅನುರಾಗ ಆಕಾಂಕ್ಷೆಗೆ ನಿಮ್ ಹಣದಿಂದ ನನ್ನ ಸಮಾಧಿ ಕಟ್ಟಿದ್ದೀರಿ. ನೀವೇನು ಆತಂಕ ಪಡಬೇಡಿ. ನಿಮ್ ಮನೆತನದ ಘನತೆ ಗೌರವಕ್ಕೆ ದೇವರಾಣೆಗೂ ನಾನು ಮುಳ್ಳಾಗೋಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋಲ್ಲ, ಯಾರಿಗೂ ತೊಂದರೆ ಆಗೋಲ್ಲ. ಶಾಂತಿ, ಶಾಂತಿ. ಸ್ವಲ್ಪ ನೀರು ತಗೊಂಡ್ಬನ್ನ. ಏನಮ್ಮ ರಸ್ತೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದ? ಐ ಆಮ್ ಸಾರಿ, ನಂದೇ ತಪ್ಪು. ಆದ್ರೂ ಬರ್ಲಿಲ್ಲ ಅಲ್ಲ, ಬಾಯಿ ಒತ್ತು ಮಾಡ್ತೀನಿ. ಈಗ ಅರ್ಥವಾಯ್ತು ನಮ್ಮ ಅಣ್ಣ ಯಾತಕ್ಕೆ ಸತ್ತ ಅಂತ. ಮಗಳು ದಾರಿ ತಪ್ಪಿದ್ರೆ ಯಾವ ಅಪ್ಪ ತಾನೆ? ಚಿಕ್ಕಪ್ಪ, ಹೋಗ್ಯದಷ್ಟಿದ್ಯಾ? ನಿನ್ ಕೈ ಮುಗಿತೀನಿ. ನನ್ ಶಾಂತಿ ಮೇಲೆ ಇಲ್ದಿರೋ ಅಪ್ಪಾದ ಹೊರಿಸ್ಬೇಡ. ನಿಮ್ ಮಗಳು ಭಾರಿ ಗುಣಮತಿ, ಅವಳ ಅವತಾರ ನೋಡಿದ್ರೆ ಗೊತ್ತಾಗುದಿಲ್ಲ. ಇನ್ಮೇಲೆ ಈ ಮನೇಲಿ ನಿನಗೆ ಅವಕಾಶ ಇಲ್ಲ. ಸುಮ್ಮನೆ ಅಡಿಗೆ ಮಾಡ್ತಾನೆ ಬಿದ್ದಿರಬೇಕು. ನೀನೇನಾ? ಇದೇನ್ ಶಾಂತಿ ಇಷ್ಟೊತ್ತಿನಲ್ಲಿ? ಅದು ನನ್ನನ್ನು ಕಂಡುಬಿಟ್ಟು ಯಾಕೆ ಓಡ್ ಬರ್ತಾ ಇದೀಯ ನೀನು? ಏನಾಯ್ತು ಶಾಂತಿ, ಯಾಕೆ ಶಾಂತಿ ಹೇಳ್ತಾ ಇದೀಯಾ? ಅಳುವಂಥದ್ದು ಏನಾಗಿದೆ ನಿನಗೆ? ನನ್ನ ಹತ್ರ ಹೇಳ್ಬಾರ್ದೆ? ನಮ್ ಚಿಕ್ಕಪ್ಪ, ಚಿಕ್ಕಪ್ಪ, ನಮ್ ಚಿಕ್ಕಪ್ಪ ನನ್ನ ಮನೆಯಿಂದ ತಳ್ಬಿಟ್ರು. ಕಾರಣ? ದಯವಿಟ್ಟು ಅದನ್ನೆಲ್ಲ ಕೇಳ್ಬೇಡಿ, ನನ್ ಬಿಟ್ಬಿಡಿ. ಬಾ ನಮ್ಮ ಮನೆಗೆ. ನಿಮ್ಮನೆಗೆ? ಅಯ್ಯೋ, ನನ್ನ ಮನೆ ಏನು ಬಂತು? ಅದು ನಿನ್ನ ಮನೆ ತಾನೆ?
ಯಾವತ್ತಿದ್ರು ಆ ಮನೆ ಗೃಹಲಕ್ಷ್ಮಿಯಾಗಿ ಬರಬೇಕಾದವಳಲ್ಲ ನೀನು. ಬಾ ಹೋಗೋಣ. ಈ ಸ್ಥಿತಿಗೆ ಹೋಗೋದು ಬೇಡ. ಸರಿ, ನಮ್ಮ ಆಫೀಸ್ ರೂಮ್ ಹೋಗೋಣಪ್ಪ. ನಾನು ಎಲ್ಲೂ ಬರಲ್ಲ. ನನ್ನ ಮಾತು ಕೇಳು. ಯಾರಾದ್ರೂ ನೋಡಿದ್ರೆ ನಿಧಾನ ಕೂತ್ಕೊಂಡಲ್ಲಿ ಮಾತನಾಡೋಣ. ಯಾರು ನೋಡಿದ್ರೆ ಏನೂ ಭಯಪಡಬೇಡ. ನಾವು ಭಯಪಡಬೇಕಾದ ಅವಶ್ಯಕತೆ ಇರಲ್ಲ. ಬಾ ಬೇಡಿ. ಶಾಂತಿ, ಇದೇ ನಮ್ಮ ಆಫೀಸ್. ಕುತ್ಕೋ ಕುತ್ಕೋ. ಯಾಕೆ ನಿಮ್ಮ ಚಿಕ್ಕಪ್ಪ ನಿನ್ನ ನಮ್ಮ ಮನೆಯಿಂದ ಹೊರ ಕಳಿಸ್ಬಿಟ್ರು? ಓಹೋ, ಅದು ಹೇಳೋದ್ರಿಂದ ನಿನ್ನ ಮನಸ್ಸು ನೋವಾಗುತ್ತೆ ಅಲ್ಲ? ಸಾರಿ, ಪರವಾಗಿಲ್ಲ ಬಿಡು. ಈಗ ನೀನು ನಿನ್ನ ಆಜನ್ಮ ಶತ್ರು ಅಲ್ಲ, ಸ್ವಲ್ಪ ನಿಜವಾದ ಬೆಕ್ ನೋಡಿದ್ರೆ ಹೆದರ್ಕೊಳ್ಳೋದು ಸಹಜ. ಫೋಟೋ ನೋಡಿ ಕೂಡ ಹೆದರ್ಕೋಬೇಕೆ? ಕಮ ಬೆಡ್ ರೆಡಿ, ನಿನ್ ಡ್ರೆಸ್ ತಗೋಬಹುದು. ನೋಡಿ, ನಾನು ಹೋಗ್ತೀನಿ. ಎಲ್ಲಾದ್ರೂ ಎಲ್ಲಾದ್ರೂ ಯಾಕೆ ಹೋಗ್ತೀವಿ? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಅಲ್ಲ, ನಿಮ್ ಚಿಕ್ಕಪ್ಪ ನಿನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರು ಅಂತ ಹೇಳಿದೆ. ಹೌದು ಹೌದು ತಾನೆ? ಹೊರಗಡೆ ನಿನ್ಗೆ ಯಾರಾದ್ರೂ ಗುರುತಿದಾರ? ಯಾರು ಇಲ್ಲ. ನನ್ನ ಮಾತು ಕೇಳು, ಇವತ್ತು ಇಲ್ಲಿ ರೆಸ್ಟ್ ತಗೋ. ಬೆಳಿಗ್ಗೆ ಏನಿದ್ರು ಮಾತನಾ? ನನ್ನ ಮಾತು ಕೇಳು, ನಾನು ಹೊರಗಡೆ ಬಂದು ಧೈರ್ಯವಾಗಿ ಬೋಲ್ಸು.
ಬೆಂಕಿ ಕಟ್ಟಿದ್ರು ಮುಗಿಸ್ಬೇಕು. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ದೀಪ ಬರೋರ್ಗೂ ಹಾಗೆ ಇರ್ಬೇಕಾಗುತ್ತೆ. ಅಂತೂ ನಿನ್ನ ಹೆದರ್ಸೋದಕ್ಕೆ ಬಂತು ಅಂತ ಕಾಣುತ್ತೆ ಅಲ್ಲ. ಹೆದರ್ಕೋಬೇಡ ಧೈರ್ಯವಾಗಿ, ನಾನಿದ್ದೇನೆ. ಯಾಕೆ ಹೇಳಿದ್ರೆ ಹೆದರಿಕೆಯ ನೋಟವೇಕೆ ಒಡನಾಡಿನಾನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆ, ಈ ನಡಿಯ ಇಡುಗಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿಕೆ ಭಾಷವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ನಿಜ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆ. ಶಾಂತಿ, 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 ಸಮಾಧಾನ ತಂದ್ಕೊ. ಯಾಕೆ ಕಳಿತಿದ್ದೀಯೇ? ಆ ಬ್ರಹ್ಮನೇ ಬಂದ್ರು ನಮ್ಮಿಬ್ಬರನ್ನು ಬೇರೆ ಮಾಡೋಕ್ಕಾಗಲ್ಲ ಅಂತ ನಾನು ಆವತ್ತೇ ಹೇಳಿದ್ದೀನಿ, ಇವತ್ತೂ ಹೇಳ್ತಿದ್ದೀನಿ, ಯಾವತ್ತೂ ಹೇಳ್ತೀನಿ. ಶಾಂತಿ ಬಾ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ಹೌದು ಶಾಂತಿ, ನಮ್ಮಪ್ಪನ ಹತ್ರ ಈ ವಿಷಯ ಮಾತನಾಡಿ ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಂಡ್ಬಿಡೋಣ. ಬೇಡಿ ಬೇಡಿ, ನಿಮ್ ತಂದೆ ಹೇಳಿ ಇಲ್ಲಿದ್ದ ಅನಾಹುತ ಮಾಡಬೇಡಿ. ಯಾಕೆ ಅನಾಹುತ ಆಗುತ್ತೆ? ನಮ್ಮಪ್ಪ ನ್ಯಾಯಾಧಿಪತಿಗಳಾಗಿದ್ದರು. ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡೋ ಧರ್ಮ ಕೆಟ್ಟುಬಿದ್ದವರು. ನಮ್ಮಿಬ್ಬರ ಮದುವೆನ ಖಂಡಿತ ಅವ್ರು ಬೇಡ ಅನ್ನೋದಿಲ್ಲ, ಆ ಭರವಸೆ ನನಗಿದೆ. ಬಾ ಹೋಗು. ನೋಡಿ, ನಾ ಹೇಳೋದ್ ಕೇಳಿ, ದಯವಿಟ್ಟು ನಾನು ಹೋಗುತ್ತೆ. ಯಾಕೆ 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 ಇಷ್ಟೊಂದು ಹೆದರ್ಕೋತಾ ಇದೀಯಾ? ನಮ್ಮ ಅಪ್ಪನ ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟೆ. ಯಾಕೆ ಬೇಡ ಅಂತ ನಾನು ಕೇಳ್ತಾ ಇರೋದು. ಈಗ ಬೇಡ. ಇನ್ಯಾವಾಗ? ಬೆಳಿಗ್ಗೆ ಹೋಗೋಣ. ಓಹ್, ಬೆಳಿಗ್ಗೆ. ಆಲ್ ರೈಟ್, ಹಾಗೂ ನೀನು ಸ್ವಲ್ಪ ಹೊತ್ತು ರೆಸ್ಟ್. ಇಲ್ಲ, ನೀವು ಮಲ್ಕೊಳ್ಳಿ. ನಾನು ನನಗೆ ನಿದ್ರೆ ಬರಲ್ಲ. ಮತ್ತೆ ಕೂತ್ಕೊಳ್ತೀನಿ. ಕೂತ್ಕೊಂಡಿರ್ತೀಯ? ನಾನೇ ಮಲ್ಕೊಳ್ಳ ಹಾಗಿದ್ರೆ ರೆಡಿ. ಶಾಂತಿ, ಶಾಂತಿ, ಯಾಕೆ ಕಳ್ತಾ ಇದೀಯ? ಸಂತೋಷಕ್ಕೆ ಸ್ವಲ್ಪ ನಗು ನಗ್ತಾ ಇದೆ. ಯಾವಾಗ ಎಲ್ಲಿ ನಗು ನೋಡೋದು? ಏ ಸುಮ್ಮನೆ ಅಂತೀಯಲ್ಲ, ಸ್ವಲ್ಪ ಜೋರಾಗಿ ನಗ್ಬಾರ್ದೆ. Mm-hmm.
ಅಮ್ಮ 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 ಶಾಂತಿ ಹೇಳ್ತೀನಿ ಈ ಸೀರೆ ನಿಮ್ಮ ಹುಡುಗಿ ರೈಲು ಸೀರೆ ಸತ್ತೋದ್ಲು ಗುರುತಿಡಿಯೋದೇ ಕಷ್ಟವಾಗಿದೆ ಸತ್ತೋದ್ಲು ನೀನು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ನಿನ್ನನ್ನು ನಾನೇ ಕೊಂದುಬಿಟ್ಟೆ ನಾನೇ ಸಮಾಧಿ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸು ನನ್ನನ್ನು ಕ್ಷಮಿಸಮ್ಮ ಹಾಳು ಬಿಚ್ಚಿಗಳ ಕಾಟ ತಾಯಿ ಮಾಡಿ ಸುಮ್ಮನೆ ಸ್ವಾಮಿ 30 ದಿವಸ ಆಯ್ತು ನಾನು ಊಟ ಮಾಡಿ ಅಮ್ಮ ಸರಸ್ವತಿ ಯಾವನು ಬಿಚ್ಚಿರ ಬಂದಾನೆ ಏನಾದ್ರು ಹೇಳಿ ಕಳಿಸಮ್ಮ ದಯ ಬಿಡ ಬರ್ತಾ ಬರ್ತಾ ಬಿಚ್ಚಿಗಳ ಕಾಟ ತುಂಬಾ ಹೆಚ್ಚಾಗಿ ಹೋಯ್ತಪ್ಪ ಭಿಕ್ಷ ಕಣಲು ಮಿಸರ್ ಆಗ್ತಾ ನಿನ್ನ ಅಳಿಯ ಅಮ್ಮ ತಾಯಿ ನಾನೇ ಪ್ರೇಯಸಿ ರೊಮ್ಯಾಂಟಿಕ್ ಬಗ್ಗೆ ನನ್ನ ಪ್ರೇಮ ಪತ್ರಗಳನ್ನೆಲ್ಲ ಓದ್ಯಾ ಎಲ್ಲದಕ್ಕೂ ಉತ್ತರ ಬರ್ದಿಯಾ ಯಾಕೆ ಈ ಪ್ರೇಮ ಭಿಕ್ಷೆಗೂ ನಾವು ಮುಂದಕ್ಕೆ ಹೋಗುತ್ತ ಕಳಿಸ್ಬಿಡ್ತೀಯಾ ಇಲ್ವಾ ಸರಿ ಹಾಗಾದ್ರೆ ತಗೋ ಈ ಪತ್ರದಲ್ಲಿ ಎಷ್ಟೊತ್ತಿಗೆ ಎಲ್ಲಿಗೆ ಬರಬೇಕು ಅಂತ ಬರ್ತಿದ್ದೀನಿ ಕರೆಕ್ಟ್ ಆಗಿ ಆ ಟೈಮಿಗೆ ಬಂದ್ಬಿಡು ಈ ಪ್ರೇಮ ಭಿಕ್ಷಕ ನಿನಗೋಸ್ಕರ ಕಾಯ್ತಾ ಕೂತಿರ್ತಾನೆ ನಾನ್ ಬರ್ಲ ಮರಿ ಮರಿ ಅಂದ್ರೆ ಹ್ಯಾಗ್ ಮರೀಲಿ ಕಣ್ಣು ಮುಚ್ಚಲಿ ಬಿಡ್ಲಿ ಶಾಂತಿನೇ ಎದುರಿಗೆ ಬಂದು ನಿಂತಾಗಿರುತ್ತೆ ಅದೆಲ್ಲ ಬರೀ ಭ್ರಮೆ ರಘು ಆಯುಸ್ಸು ಮುಗಿದು ಹೋದವ್ರನ್ನ ನಾವು ಹಿಡಿದು ತಡೆಯಕ್ಕಾಗತ್ತೀಯಪ್ಪ ನೋಡು ಜಾಣ್ಣಾದವನು ಯಾವಾಗ್ಲೂ ಹೋದ ವಸ್ತುನ
ನಮ್ಮದಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕಷ್ಟೇ. ಹೇಳೋದು ಸುಲಭ ಅಪ್ಪ, ಆಚರಣೆ ಬಹಳ ಕಷ್ಟ ಅಲ್ಲ. ಹೀಗೆ ಹೇಳ್ತೀಯಲ್ಲ ರಘು, ನಿಮ್ಮ ತಾತ ಸತ್ತಾಗಲಿ ನಿಮ್ಮ ತಾಯಿ ಸತ್ತಾಗಲಿ ನಾನು ಹೀಗೆ ಕಂಗೆಟ್ಟು ಕೂತಿದ್ರೆ ನಿನ್ನ ಸಾಕ್ತಿದ್ದವ್ರು ಯಾರು, ಓದಿಸ್ತಿದ್ದವ್ರು ಯಾರು ಹೇಳಪ್ಪ? ಊಟ ತಿಂಡಿ ಬಿಟ್ಟು ನಿದ್ದೆಗೆಟ್ಟು ನೀನು ಹೀಗೆ ಕೊರಗ್ತಾ ಇರೋದನ್ನು ನೋಡಿದ್ರೆ ಈಗ ನನಗೆ ಅರ್ಥವಾಗುತ್ತೆ ಶಾಂತಿನ ನೀನು ಅದೆಷ್ಟು ಪ್ರೀತಿಸ್ತಿದ್ದೆ ಅಂತ. ನೀನು ಎಷ್ಟು ವ್ಯಥೆ ಪಟ್ಟರು ತಾನೆ ಏನಪ್ಪ, ಸತ್ತೋದ ಶಾಂತಿ ಮತ್ತೆ ಬರ್ತಾಳೇನು? ನೋಡು, ವಿದ್ಯಾವಂತನಿಗೆ ಭಾವನೆಗಿಂತ ಕರ್ತವ್ಯ ಮುಖ್ಯ. ಶಾಂತಿ ನೆನಪಿನ ಸುತ್ತ ಸುತ್ತಾಡ್ತಿರೋ ನಿನ್ನ ಮನಸ್ಸನ್ನ ಬಲವಂತವಾಗಿ ಬೇರೆ ಕಡೆ ತಿರುಗಿಸು. ದುಃಖನೂ ಮರೆಯಬಹುದು, ನೀನು ಉದ್ಯೋಗದಲ್ಲಿ ಮೇಲಕ್ಕೂ ಬರಬಹುದು. ಮನುಷ್ಯ ಮನಸ್ಸು ಮಾಡ್ತು ಅಂತಂದ್ರೆ ಅಸಾಧ್ಯವಾದದ್ದೇನೂ ಇಲ್ಲ. ಮನಸ್ಸು ಮಾಡಪ್ಪ, ಮನಸ್ಸು ಮಾಡು. ಪ್ರಯತ್ನ ಪಡ್ತೀನಪ್ಪ, ಪ್ರಯತ್ನ ಪಡ್ತೀನಿ. ನಾಚಿಗೆ ಎಷ್ಟು ಸತಿ ನಿಮ್ಮ ಮನೆ ಮುಂದೆ ಲಾರಿಲಿ ಬಂದು ಪೋಯ್ ಪೋಯ್ ಅಂತ ಹಾರ್ನ್ ಮಾಡಿಲ್ಲ? ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ನಾನು ಬಿಡೋದಿಲ್ಲ. ಒಂದು ಸತಿ ನಿನ್ನ ಬಾಯಲ್ಲಿ ಐ ಲವ್ ಯು ಮುಗುರ್ ಅಂದ್ಬಿಡು ಅಷ್ಟೇ ನನಗೆ ಸಾಕು. ಕಮಾನ್ ಡಾರ್ಲಿಂಗ್, ಕಮಾನ್ ಕಮಾನ್ ಮಾತಾಡು. ಮುಖಿ ತರ ಮಾಡ್ತೀಯಾ ಲೇ ಕಳಿ ಮಾತಾಡೆ. ಮೋಸ ಮಾಡಿಬಿಟ್ಟು ಓಡಿ ಹಾಕಿ ನೋಡ್ತಾ ಇದ್ಯಾ? ಇಲ್ಲ ಇಲ್ಲ, ನಾನು ಲವ್ ಮಾಡಿಲ್ಲ. ನೀನು ಲವ್ ಮಾಡಿಲ್ಲ, ನೀನು ಬರೆದ ಲವ್ ಲೆಟರ್ನ ನೀನೇ ಓದಿ ನೋಡ್ಕೋ. ಮರ್ಯಾದೆಯಾಗಿ ಮದುವೆ ಆಗೋಳನ್ನ ಇಲ್ದಿದ್ರೆ ಏನ್ ಮಾಡ್ತೀಯ? ನಾಲ್ಕು ದಿನ ರೌಡಿಗಳನ್ನ ಬಿಟ್ಟು ನಿನ್ನ ಮೂಳೆನ ಪುಡಿಪುಡಿ ಮಾಡ್ತೀನಿ. ನೋಡ್ತೀನು ನಿನ್ ಮೇಲೆ ಎಷ್ಟು ಪ್ರೀತಿ ಆಗಿದ್ದಾಳೆ ಅವಳು. ನಾನು ಪ್ರೀತಿ ಮಾಡ್ತಿದ್ದೆ, ಏನ್ ಮಾಡ್ಲಿ, ನನಗೆ ಈ ಮದುವೆ. ನಾಳೆ ನಿಮಗೆ ಇಬ್ಬರಿಗೂ ಮದುವೆ, ಸಂತೋಷ ತಾನೆ? ಪಾಪ
ನಮಸ್ಕಾರ ಸರ್. ಓ ರಘು ಬಾಪ. ಸರ್ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಒಂದು ಕೇಸ್ ಅನ್ನು ನಡೆಸೋದಕ್ಕೆ ಒಪ್ಕೊಂಡಿದ್ದೀನಿ. ಅದನ್ನ ನಿಮ್ಗೆ ತಿಳಿಸಿ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ರಘು, ತುಂಬಾ ಸಂತೋಷ. ಈ ಕೇಸ್ ಅನ್ನು ನೀನ್ ಗೆದ್ದೇ ಗೆಲ್ತೀಯ. ಕೂತ್ಕೋ ಕೂತ್ಕೋ ಕೂತ್ಕೋಪ್ಪ. ಏನಾದ್ರೂ ಸಜೆಷನ್ಸ್ ಬೇಕಾಗಿತ್ತೇನು? ಏನಿಲ್ಲ ಸರ್, ಇದನ್ನ ನಿಮ್ಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದಾಗೆ ಕೇಸ್ ಯಾವ್ದು ಅಂತ ಹೇಳಿಲ್ವಲ್ಲ. ಗೋವಿಂದಪ್ಪನ ಮರ್ಡರ್ ಕೇಸ್ ನಲ್ಲಿ ದಾಸಪ್ಪನಿಗೆ ಡೆತ್ ಸೆಂಟೆನ್ಸ್ ಆಗಿತ್ತಲ್ಲ, ಅವ್ರ ತಂದೆ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ, ಅದನ್ನೇ ನಾನು ಒಪ್ಕೊಂಡ್ರು. ವಾಟ್ ಎ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್. ಅದೇ ಕೇಸ್ಗೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿರ್ಬೇಕು ಅಂತ ಗವರ್ನಮೆಂಟ್ ನನ್ನ ನಿಯಾಮಕ ಮಾಡಿದೆ. ಐ ಆಮ್ ಸಾರಿ ಸರ್, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಈ ಕೇಸ್ ನಡೆಸೋಲ್ಲ ಅಂತ ಪಾರ್ಟಿ ಹೇಳ್ಬಿಡ್ತೀನಿ. ಯಾಕೆ ರಘು? ಕೋರ್ಟ್ನ ನಿಮಗೆ ಎದುರಾಗಿ ನಿಂತು ನಾನು ವಾದಿಸೋದೆ ಸರ್? ಅದರಲ್ಲಿ ತಪ್ಪೇನಿದೆಯಪ್ಪ? ಎಲ್ಲರಿಗೂ ಇಂಥ ಅವಕಾಶ ಸಿಗುತ್ತೇನು? ನೀನ್ ನನಗೆ ಜೂನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದು ಹೀಗೆ ಹಿಡಿದು ಕೆಲಸನ ಬಿಟ್ಬಿಟ್ರೆ ನೋಡಿ ಜನಗಳಿಗೆ ಏನ್ ತಿಳ್ಕೊಳ್ತಾರೆ? ನೋನೋ, ನೀನ್ ಈ ಕೇಸ್ ಅನ್ನು ನಡೆಸಲೇಬೇಕು. ಲೆಟ್ ಅಸ್ ಮೀಟ್ ಅಟ್ ದಿ ಕೋರ್ಟ್. ಥ್ಯಾಂಕ್ ಯು ಸರ್. ಮಗು ಕಣ್ಣು ಮೂಗು ಬಾಯಿ ಎಲ್ಲ ನಿನ್ನಾಗೆ ಇದಮ್ಮ. ಗಂಡು ಮಗು ತಾಯಿ ಹತ್ರ ತುಂಬಾ ಅದೃಷ್ಟ ಅಂತೆ. ಏನು ಅದೃಷ್ಟೋ ಏನು? ಐ ಲವ್ ಯು ವಿವೇಕ್. ಅದು ನೋರಣ್ಣ, ಇಲ್ಲಿ ಬಾಯಿ ತೆಗಿ. ಅದೇನಪ್ಪ ತೆಗಿಯಪ್ಪ ಮೊದಲು? ಆ ಇವತ್ತು ಕೋರ್ಟ್ನಲ್ಲಿ ಫಸ್ಟ್ ಕೇಸ್ ಆರ್ಗ್ಯೂ ಮಾಡಕ್ ಹೋಗ್ತಿದ್ದೆ ನೋಡು, ಅದಕ್ಕೋಸ್ಕರ. ನಿನ್ ಕೆರಿಯರ್ ಯಾವಾಗ್ಲೂ ಹೀಗೆ ಸ್ವೀಟ್ ಆಗಿರ್ಬೇಕು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಬೆಸ್ಟ್ ಆಫ್ ಲಕ್. ಲೆಟ್ಸ್ ಗೋ. ಮಿಲಾರ್ಡ್, ಮೈ ಕ್ಲೈಂಟ್ ಈಸ್ ಕನ್ವಿಕ್ಟೆಡ್ ಆನ್ ಓನ್ಲಿ ದ ಎವಿಡೆನ್ಸ್ ಆಫ್ ದ ಅಪ್ರೂವರ್ ಅಂಡ್ ದೇರ್ ಇಸ್ ನೋ ಕೊರಾಬರೇಷನ್. ಬೇರೆ ಯಾವ ಸಾಕ್ಷಿ ಸಮರ್ಥನೆಯೂ ಇಲ್ಲದೆ ಕೇವಲ ಅಪ್ರೂವರ್ ಹೇಳಿಕೆಯ ಮೇಲೆ ಅಪವಾದ ರುಜುವಾತು ಮಾಡಿ ಶಿಕ್ಷೆ ವಿಧಿಸೋದು ಸರಿಯಲ್ಲ. 1936 ಆಲ್ ಇಂಗ್ಲೆಂಡ್ ಲಾ ರಿಪೋರ್ಟ್ ವರದಿ ಪ್ರಕಾರ ಹೌಸ್ ಆಫ್ ಲಾರ್ಡ್ಸ್ ನಲ್ಲಿ ವಿತೌಟ್ ಕೊರಾಬರೇಷನ್ ಕನ್ವಿಕ್ಷನ್ ಈಸ್ ಇಲ್ಲೀಗಲ್ ಅಂತ ತೀರ್ಮಾನ ಮಾಡಿದ್ದಾರೆ. ಮಿಲಾರ್ಡ್, ಹಿಯರ್ ಆರ್ ದ ರೆಫರೆನ್ಸಸ್. ಮೈ ಲಾರ್ಡ್, ದಟ್ ಈಸ್ ಇಂಗ್ಲಿಷ್ ಲಾ. ಕುಡ್ ಯು ಕೋಟ್ ಫ್ರಾಮ್ ಇಂಡಿಯನ್ ಲಾ? ಅಪ್ರೂವರ್ ಎವಿಡೆನ್ಸ್ ಒಂದರಿಂದಲೇ ನಿರ್ಧಾರಕ್ಕೆ ಬರಬಾರದು ಅಂತ ನೀವು ಯಾವ ಕಾರಣದಿಂದ ದೃಢಪಡಿಸ್ತೀರಿ? ಮಿಲಾರ್ಡ್, ಆಪಾದಿತನ ಎದುರಾಗಿ ಸಾಕ್ಷಿ ಹೇಳೋದ್ರಿಂದ ಅಪ್ರೂವರ್ಗೆ ಕ್ಷಮಾಪಣೆ ಸಿಗುತ್ತೆ, ಇಲ್ಲದೆ ಹೋದ್ರೆ ಅವನು ಅಪರಾಧಿನೇ. ಆದ್ರಿಂದ ಈ ಮೊಕದ್ದಮೆ ಮೇಲೆ ಅಪ್ರೂವರ್ ತನ್ನನ್ನ ತಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನನ್ನ ಕ್ಲೈಂಟ್ಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಿದ್ದಾನೆ ಅಂತ ನಾನು ಹೇಳ್ತೀನಿ. ದಟ್ಸ್ ಆಲ್ ಮೈ ಲಾರ್ಡ್. ನೀವೇನಾದರೂ ಹೇಳೋದಿದೆಯಾ? ನೋ ಮೈ ಲಾರ್ಡ್. ಈ ಮೊಕದ್ದ ಮೇಲೆ ಲರ್ನೆಡ್ ಕೌನ್ಸಿಲ್ ಮಿಸ್ಟರ್ ರಘು ಅವರು ಇಂಗ್ಲಿಷ್ ಕೇಸ್ನ ಉದಾಹರಣೆಯಾಗಿ ಕೊಟ್ಟು ಬೇರೆ ಯಾವ ಸಾಕ್ಷಿಯ ಸಹಾಯವೂ ಇಲ್ಲದೆ ಕೇವಲ ಅಪ್ರೂವರ್ ಹೇಳಿಕೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ತೀರ್ಮಾನಕ್ಕೆ ಬರುವುದು ಸರಿಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅಪ್ರೂವರ್ ಹೇಳಿಕೆಯನ್ನೇ ಸರಿ ಅಂತಲೂ ಬೇರೆ ಯಾವ ರೀತಿಯಲ್ಲೂ ರುಜುವಾತು ಮಾಡಲಾರದೆ ಹೋಗಿದ್ದಾರೆ. ಆದ್ದರಿಂದ ಸೆಷನ್ಸ್ ಜಡ್ಜ್ ಕೊಟ್ಟಿರತಕ್ಕ ಮರಣದಂಡನೆ ರದ್ದುಪಡಿಸಿ ಈತನನ್ನು ಬಿಡುಗಡೆ ಮಾಡಲಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರಘು. ನೀವು ಈ ಕೇಸನ್ನು ಜಯಿಸಿದ್ರಿಂದ ನಿಮ್ಮ ತಂದೆಯವ್ರಿಗೆ ಎಷ್ಟು ಆನಂದವಾಗುತ್ತೋ ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ಪಡ್ತಾ ಇದ್ದೀನಿ. ನೀನು ಗುರುವನ್ನು ಮೀರಿಸಿದ ಶಿಷ್ಯನ ಆಗ್ಬಿಟ್ಟೆ. ದೇವರನ್ನ ಚೆನ್ನಾಗಿ ಕಾಪಾಡಿ. ನಿಮ್ಮ ಆಶೀರ್ವಾದ. ನೀನೇನು ಬಕ್ಕೊಂಡು ಬರಬೇಡ, ನಿನ್ನ ಹೈಟ್ ಕರೆಕ್ಟ್ ಆಗಿದೆ. ಬಾ ಅಜ್ಜಿ ಅಜ್ಜಿ ಅಜ್ಜಿ. ಬಾರೋ ಮುಕುಂದು, ಬಾ. ಚೆನ್ನಾಗಿದ್ದೀಯಾ? ಈಗ್ಲಾದ್ರೂ ಅಕ್ಕ ಬಂತಾಳ ಅಜ್ಜಿ ಬದುಕಿದ್ದಾಳೆ ಅಂತ. ಅಜ್ಜಿ ಅಜ್ಜಿ ಅಜ್ಜಿ, ನೀನ್ ಚೆನ್ನಾಗಿದ್ಯಾ? ಎಷ್ಟು ಮಾತ್ರನಪ್ಪ, ಇದ್ಯಾರು ಈ ಹುಡುಗಿ? ಅವಳು ನನ್ನ ಧರ್ಮ ಪತ್ನಿ. ಹತ್ತು ಮಕ್ಕಳನ್ನ ಹೆತ್ಕೊಂಡು ಸುಖವಾಗಿರಿಪ್ಪ. ಅಜ್ಜಿ ಬಿಡ್ತು, ಹತ್ತು ಹೇರೋದು ನಿನ್ನ ಕಾಲದಲ್ಲಿ, ಇದು ಫ್ಯಾಮಿಲಿ ಪ್ಲಾನಿಂಗ್.
ಎರಡು ಅಬ್ಬಬ್ಬಾ ಅಂದ್ರೆ ಮೂರು ಮುಗಿದಾಯ್ತು ಅಲ್ವಾ ಮಕ್ಕೊಂದು ಒಂದ್ ತೊಟ್ಟು ಪಾಯಸ ಕೂಡ ಹಾಕ್ದೆ ಮದುವೆ ಮಾಡ್ಕೊಂಡೆಲ್ಲ ನಾನೇನ್ ಮಾಡ್ಲಿ ಅಜ್ಜಿ ಇವರಪ್ಪ ಇದನ್ನ ಮೀಸರ್ ಆವತ ಅರ್ಜೆಂಟು ಅಂತ ಕಾಲಿಡ್ಕೊಂಡ ನಾನು ಅರ್ಜೆಂಟ್ ಆಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ ಏನಪ್ಪ ಏನಿಲ್ಲ ಅಜ್ಜಿ ಮಾತ್ ಬರೋದಿಲ್ಲ ಪಾಪ ಏನಂತಪ್ಪ ಏನಿಲ್ಲ ನೀನ್ ಒಬ್ಳೆ ಕ್ಲೀರ್ಬೇಕು ನಿನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳೆ ಎಷ್ಟು ಒಳ್ಳೆ ಮನಸಮ್ಮಾನಿಂದ ಈ ತರ ಮದ ಮಾಡ್ಕೊಂಡಿದ್ದೀರಿ ಮಧ್ಯೆ ಶಿವ ಪೂಜಲ್ ಕಾಡಿಬಿಟ್ಟಾಗ ನಾನಾಕಪ್ಪ ಅಬ್ಬ ನಿನ್ನ ವಿಷಯ ನಿನ್ ಗೊತ್ತಾಗೋಯ್ತಲ್ಲ ಥ್ಯಾಂಕ್ ಯು ಅಜ್ಜಿ ಅಜ್ಜಿ ಯಾರು ಶಾಂತ ಓ ಅವತ್ತು ದೇವಸ್ಥಾನ ಸಿಕ್ಕಿದಾಗ ಹೇಳಿದ್ದಿಲ್ಲ ಶಾಂತಕ ಅಂತ ಆ ಶಾಂತಕನ ನಮಸ್ಕಾರ ಶಾಂತಕ ನನ್ನ ಹೆಸರು ಮೂಗೂರ್ ಮುಕುಂದ ಅಂತ ಲಾರಿ ಡ್ರೈವರ್ ಅವಳೇ ನನ್ನ ಹೆಂಡತಿ ಸರಸ್ವತಿ ಅಂತ ಇವರ ಮಗಳ ಮಗ ಇವರೇ ನನ್ನ ಮೊಮ್ಮಗ ನಾನೇ ಇವರಜ್ಜಿ ಇಲ್ಲ 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 ಇವರಜ್ಜಿ ನಾನು ಮೊಮ್ಮಗ ಅಕ್ಕ ನೀ ನಕ್ರೆ ನಿನ್ ಕೆನ್ನೆಲ್ಲಿ ಪಿಂಪಲ್ಸ್ ಬಿಡುತ್ತೆ ಯಾಕಕ್ಕ ನಗುತ್ತಿ ಪಿಂಪಲ್ಸ್ ಅಲ್ಲ ಡಿಂಪಲ್ಸ್ ಯಾವ ಜಂಪಲ್ ಒಟ್ಟಲ್ಲಿ ಅದೃಷ್ಟದ ಗುಳಿ ಸಾರಿ ಶಾಂತಕ್ಕ ಅಜ್ಜಿ ನಿನ್ನ ವಿಷಯ ಎಲ್ಲ ನನ್ನ ಹತ್ರ ಹೇಳಿಯಾಳೆ ನಿನ್ನಷ್ಟು ನಾನು ಓದ್ದೇ ಇದ್ರು ಅನುಭವದಿಂದ ಒಂದು ವಿಷಯ ಹೇಳ್ತೀನಿ ನೋವನ್ನ ಮರೆತು ನಗೋದ್ ಕಲಿಬೇಕು ಆಗಲೇ ಜೀವನದಲ್ಲಿ ನೆಮ್ಮದಿ ಸಿಗೋದು ಸ್ವಾಮಿ ನಮಸ್ಕಾರ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀವಿ ತಾವು ಇದನ್ನೆಲ್ಲ ಬೇಡ ಅನ್ಬಾರ್ದು ಸ್ವಾಮಿ ಹೂನಾರ ಎಲ್ಲ ಯಾರು ತಗೊಂಡ್ಬರೋಕ್ಬಿಡ್ರಿ ನೀರಪ್ಪ ಶಾಂತಿ ಶಾಂತಿ ಸ್ವಲ್ಪ ಮಗುನ್ ಕರ್ಕೋತೀರಾ ನೀರ್ ತಂದು ಕೊಡ್ತೇನೆ ಕಳಾ ಕಳಾ ಏನ್ ಹೆಸರು ಏನಮ್ಮ ಶಾಂತಿ ಇಲ್ಲೇ ಇದೆಯಾ ಸ್ವಲ್ಪ ನೀರ್ ಬೇಕಂತ ತಗೊಂಡ್ ಹೋಗ್ಬಿಡಮ್ಮ ನೀನೇ ತಗೊಂಡ್ ಹೋಗಿ ಕೊಟ್ಬಿಡಿ ಹೇಗೆ ನಾಚ್ಕೊಂಡ್ರೆ ಹೇಗಮ್ಮ ಏನ್ ಬಾಳ ಚೂಟಿಯಾಗಿದಲ್ಲ ಇವನು ಬಹಳ ಬುದ್ಧಿವಂತನಾಗ್ತಾನೆ ಇವನು ಮುಂದೆ ಇರ್ಲಿ ಅಜ್ಜಿ ಮಕ್ಕಳು ದೇವ್ರ ಸಮಾನ ಅಂತ ದೊಡ್ಡವ್ರು ಹೇಳ್ತಾರೆ ಬರ್ತೀನಿ ಶಾಂತಿ ನಾನ್ ಸ್ವಲ್ಪ ಗಂಗಮ್ಮನ ಮನೆಗೆ ಹೋಗ್ಬೇಕು ಸ್ವಲ್ಪ ಮಗು ನಿಂತ್ಕೊಮ್ಮ
ದುಡ್ಡು ನಿಮ್ಮಪ್ಪ ಕೊಟ್ಟಿದ್ದ ಕಣ. ಇವತ್ತು ನಿನ್ನ ದೃಷ್ಟಿದಿಂದ ಅವರು ನೋಡೋ ಭಾಗ್ಯ ನನಗೆ ಸಿಕ್ತು. ಶಿಕ್ಷೆ ಆಗಕೂಡುದು ಅಂತ ನನ್ನ ಅಭಿಪ್ರಾಯ. ಆ ಪೈಲ್ವಾನ್ ಕೊಲೆ ಕೇಸ್ನಲ್ಲಿ ಎಲ್ಲಾ ಸಾಕ್ಷಿಗಳು ಆ ಸುಬ್ಬಯ್ಯನಿಗೆ ಎದುರಾಗಿದ್ರು, ನನಗೆ ಮಾತ್ರ ಅವನು ಕೊಲೆ ಮಾಡಿಲ್ಲ ಅನ್ಸುತ್ತೆ. ಹೇಗೆ ಪ್ರೊಸೀಡ್ ಮಾಡೋದು ಅಂತ ನನಗಿನ್ನೂ ಹೊಳಿತಾನೇ ಇಲ್ಲಪ್ಪ. ಬೆಳಗ್ಗೆ ಇದ್ದು ಫ್ರೆಶ್ ಆಗಿ ಸ್ಟಡಿ ಮಾಡಪ್ಪ, ಖಂಡಿತ ಹೊಳಿಯುತ್ತೆ. ನಾನು ಆಗಾಗ್ಗೆ ಗಮನಿಸ್ತಾನೆ ಇದ್ದೀನಿ, ನೀನು ಮೈಮರೆತು ನಿದ್ದೆ ಮಾಡಿದ್ದನ್ನು ನಾನು ನೋಡ್ಲೇ ಇಲ್ಲ. ರಘು, ತಪ್ಪು ತಿಳಿಬೇಡ, ಚೇಚೆ, ಒಂದು ಮದುವೆ ಮಾಡ್ಕೊಂಬಿಡಿಯ, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ನೀವು ನನ್ನ ತಪ್ಪು ತಿಳ್ಕೊಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ದಯವಿಟ್ಟು ಇನ್ನೊಂದು ಸಲ ಈ ಮಾತನ್ನ ಎತ್ತಬೇಡಿ.
ಶಾಂತಕ ಶಾಂತಕ, ಅಜ್ಜಿಗೇನು ವಯಸ್ಸಾಗಿತ್ತು, ಸತ್ತು ಸ್ವರ್ಗಕ್ಕೆ ಹೋದ್ಲು ಅಂದ್ರೆ ನೀನ್ ಸದಾ ಕಣ್ಣಿ ಸುರಿಸ್ತಾ ಇದ್ರೆ ಹಾಗೆ? ನನ್ ಸಂಕಟ ನಿನ್ಗೆ ಅರ್ಥ ಆಗಲ್ಲ. ನನಗೆಲ್ಲ ಗೊತ್ತು, ನಿನ್ಗ್ಯಾರು ದಿಕ್ಕಿಲ್ಲ ಅಂತ ತಾನೆ. ನಾನು ಇಲ್ವ ಅಕ್ಕ ನಿನ್ ತಮ್ಮ? ಅಕ್ಕ ಪ್ಲೀಸ್ ಒಂದ್ಸತಿ ನಕ್ಕಬಿಡು ಅಕ್ಕ. ಹಾಗಿರ್ಬೇಕು, ಬನ್ನಿ ಬನ್ನಿ. ಮೂಗೂರ್ ಮುಕುಂದ ಅಂದ್ರೆ ನಮ್ಮೂರು. ಓ ಮೂಗೂರ್ ನಿಮ್ಮೂರ? ಭಾಷಾಂತಕ ಬಾ ನೋಡು, ಇದೆ ಈ ಮೂಗೂರ್ ಮುಕುಂದನ ಪ್ಯಾಲೆ. ಇದಿದೆ ನೋಡು, ಇದೇ ಹಾಲು ಕಮ್ ಗೆಸ್ಟ್ ರೂಮ್, ಇದು ಬೆಡ್ರೂಮ್ ಕಮ್ ರೆಸ್ಟ್ ರೂಮ್, ಇದು ಬಚ್ಚಲ ಮನೆ ಕಮ್ ಬಾತ್ರೂಮ್, ಇದು ಪೂಜಾ ರೂಮ್ ಕಮ್ ಡೈನಿಂಗ್ ಹಾಲ್ ಇನ್ಮೇಲೆ ನಿನ್ ರೂಮು, ಇದು ಕಿಚನ್ ರೂಮ್ ಕಮ್ ಅಡಿಗೆ ಮನೆ. ಹೇಗಿದೆ ನನ್ನ ಪ್ಯಾಲೇಸ್ ಶಾಂತಕ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕೆ ಹೋಯ್ತೀಯಾ? ಮುಕುಂದ, ಬೀಡಿ ಸಿಗರೆಟ್ ಸೇದೋದು ಮೈಗೆ ಒಳ್ಳೇದಲ್ಲ. ಶಾಂತಕ, ನನಗೆ ದುರಭ್ಯಾಸನೇ ಇಲ್ಲ, ಇರೋದಿಲ್ಲ ಇದೊಂದೇ. ಏನ್ ಹೇಳ್ತಿದ್ದಾಳೆ? ಏನಿಲ್ಲ, ಕಾಫಿ ಕುಡಿತೀರಾ ಅಂತ ಕೇಳ್ತಿದ್ದಾರೆ. ನಾನು ಅಂದ್ರೆ ನನ್ನ ಹೆಂಡತಿ ಪಂಚ ಪ್ರಾಣ, ಕಾಫಿ ಬದಲು ದೊಡ್ಡ ಲೋಟ್ ಬಲ್ಲಿ ಹಾರ್ಲಿಸ್ ತಂದ್ಕೊಡ್ಲ ಅಂತ ಕೇಳಿ. ಹೌದಾ? ಏನು ಚೆನ್ನಾಗಿದೆ. ಸರಿ, ಇನ್ನೊಂದ್ಸತಿ ಅಂದ್ರೆ ಕೈ ಕತ್ತಿ. ಹೇಳಿ ಮೂಕಿಯಾಗಿ ಎಷ್ಟೊಂದು ಚಾಡಿ ಹೇಳ್ತಿಲ್ಲ, ಇನ್ನು ಬಾಯಿ ಇದ್ದಿದ್ರೆ ನನಗಂದ ಕುಡ್ಕ ನನಗಂದ ಕುಡ್ಕ ಅಂತ ಪ್ರಪಂಚಕ್ಕೆ ಪಬ್ಲಿಸಿಟಿ ಮಾಡ್ತಾ ಇದ್ದೆ. ನನ್ನ ಪುಣ್ಯ ನೀನು ಮೂಕಿಯಾದಿ. ಭೂತದಂತ ಲಾರಿನೇ ಡ್ರೈವ್ ಮಾಡೋ ಈ ಭೂಪನಿಗೆ ಈ ಚಿಕ್ಕ ಸಂಸಾರ ಡ್ರೈವ್ ಮಾಡಕ್ಕಾಗಲ್ವಾ? ತಿಂಗಳ ಕೊನೆಯಲ್ಲಿ ಮುಗ್ಗಟ್ಟು ಅಂತ ಆಪ್ ಸಿಕ್ಬಹುದು. ಗೇರ್ ಚೇಂಜ್ ಮಾಡಿದ್ರೆ ಆಯ್ತು. ಧರ್ಮಕ್ಕೆ ಏನಾದ್ರು ಕೊಡ್ತಿದ್ಯಾ? ಬಂದಿದ್ರಲ್ಲ ಅರ್ಧ ಹಣ ಪಡ್ತೀಯಾ ಇಲ್ವಾ? ಯಾಕೆ ಕೊಡ್ಬೇಕು? ಕೊಡೋದಲ್ಲ, ಏನೋ ಮಾಡ್ತೀಯಾ? ಕೊಡೋದಿಲ್ಲ. ಡೇ, ನನ್ನ ಎದುರಿಸಿರೋ ರಾಜ್ಕಲ್ ಯಾರ ನೀನು? ನಾನ್ ಯಾರ? ನನ್ನೇ ಬರ್ತೀಯ? ಮರ್ಯಾದೆ ಬಿಡಲಿಲ್ಲ, ಪೊಲೀಸ್ ಫೋನ್ ಮಾಡ್ತೀನಿ. ಮಾಡ್ಕೊಳ್ಳಿ. ಏ ವಿವೇಕ, ವಿವೇಕ, ಪೊಲೀಸ್ ಫೋನ್ ಮಾಡ್ಬೇಡ. ಯಾಕಪ್ಪ ನೀವ್ ಯಾಕಪ್ಪ ಅವ್ನಿಗೆ ಹೆದರ್ತೀರಿ? ಹೆದರಿಕೆ ಅಲ್ಲ, ಇದೇನು ವಸ್ತೇನೋ. ಯಾವತ್ತೂ ಇವ್ರು ಕುಡಿದ್ಬಿಟ್ಟು ಹೀಗೆ ಮಾಡ್ತಾರೆ, ನಮ್ಮವ್ರನ್ನ ಪೊಲೀಸ್ ಕೊಡಬಾರ್ದು. ಬೇಡ, ಚಿಕ್ಕ ಹೆಜ್ಜೆ ಮಾಡ್ರೆ ಬನ್ನಿ
ಒಳಗಡೆ ಬೇಕಾದ ವಿಷಯ ಇದೆ, ನಾನು ಹೇಳ್ತೀನಿ, ಬನ್ನಿ ಬನ್ನಿ. ರಂಜಪ್ಪ ಕೈತಾಯಿ, ನನ್ನ ಹತ್ರ ಹಣ ಇಲ್ಲ. ಯಾವಾಗ ಕೊಡ್ತೀಯ? ಸಾಯಂಕಾಲ ಕೊಡ್ತೀನಿ. ಎಲ್ಲಿಂದ ಬರುತ್ತೆ? ಬ್ಯಾಂಕಿಂದ ತರಿಸ್ಕೊಡ್ತೀನಿ. ತೆಗಿ. ತರಿಸಿಟ್ಟಿರ್ಲಿಲ್ಲ, ರಕ್ತನ ಹೀರಿಬಿಡ್ತೀನಿ. ರಕ್ತ ಇರ್ತೀಯನೋ ನೀನು? ನೀನ್ ನನ್ನ ರಕ್ತ ಇರೋದಕ್ಕೆ ಮುಂಚೆ ನಾನೇ ನಿನ್ನ ರಕ್ತ ಇರ್ತೀನಿ. ಚಂದ್ರು, ಚಂದ್ರು, ಹೋಗ್ರಿ, ಮಾಡೋ ಕೆಲಸ ಮಾಡ್ಬಿಟ್ಟು ನಗ್ತಾ ಇದ್ದೀಯಾ? ಸರಿಯಪ್ಪ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ ನನ್ನ ಗತಿ ಏನು? ಯಾರು ಪೈ ಮಗು? ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮನೆ ಮಗು. ಯಾರು ಯಾರಿದ್ರೆ ಒಳಗಡೆ? ಅಲ್ಲ, ಮಗುನ ಹೀಗೆಲ್ಲ ಬೀದಿಯಲ್ಲಿ ಬಿಟ್ಬಿಟ್ರೆ ಹೇಗೆ? ಕಾರು ಬಸ್ ಎಲ್ಲ ಓಡಾಡ್ತಂತ ಗೊತ್ತಾಗಲ್ವೇ ನಿಮ್ಗೆ? ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತೀನಿ. ಅವರೇ ನಿನ್ ತಂದೆ ಅಂತ ನಿನಗೆ ಹೇಳ್ಬಿಟ್ಟೆ, ಆದ್ರೆ ನೀನೇ ಅವ್ರ ಮಗ ಅಂತ ಅವ್ರಿಗೆ ಹೇಳೋ ಭಾಗ್ಯ ನನಗಿಲ್ಲ. ಹೆಂಗೆ ಬಂದೆ ಬಾಳ ಹಾಕಿದ್ರು?
ನಿದ್ದೆ ಬರ್ತಾ ಮಲ್ಗೋ ಹೋಗು ಅಕ್ಕನ ಹೇಳ ಮುಖಿ ಆಡಿಸಿದ್ದಂತೆ ಹಾಡು ನಾನು ಒಳಗಿರು ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು ಪರಮಾತ್ಮ ಆಡಿಸಿದಂತೆ ಹಾಡುವೆ ನಾನು ಪರಮಾತ್ಮ ಹೇಳಿಸಿದ್ದಂತೆ ಹೇಳುವೆ ನಾನು ನಗುವಂದರೆ ನಗುತ್ತೀನಿ ಅಳುವಂದರೆ ಅಳುತ್ತೀನಿ ನಗುವಂದರೆ ನಗುತ್ತೀನಿ ಅಳುವಂದರೆ ಅಳುತ್ತೀನಿ ಒಳಗೆ ಇರುವ ಈ ಛಲದೆವ ಕುಣಿಯಂದರೆ ಕುಣಿತೀನಿ ಕೈಯ ತಕ ಜುಮ್ಮಲಕ ತಕ್ಕಿ ತದ್ದಿಮ್ಮೆ ತಕ್ಕಿ ತದ್ದಿಮ್ಮೆ ತತ್ತಲಾಮು ತತ್ತಲಾಮು ತಾಮ್ ಅದುತ್ತಲಾಮು ದುತ್ತಲಾಮು ತೈ ತಾಂಗು ತರಿಗಿಡ್ತು ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು ನಡಿ ಅಂದ್ರೆ ಲೆಫ್ಟ್ ರೈಟ್ ಹೆಜ್ಜೆ ಹಾಕುವೆ ಲೆಫ್ಟ್ ರೈಟ್ ಲೆಫ್ಟ್ ನಿಲ್ಲು ಅಂದ್ರೆ ಕಂಬದಂತೆ ಅಲ್ಲೇ ನಿಲ್ಲು ಬಿಸಿಲೋ ಕಲ್ಲು ಮುಳ್ಳು ಅಲ್ಲೇ ಮಲಗುವೆ ನನ್ನಲ್ಲ ತಪ್ಪು ಎಲ್ಲ ಒಂದೇ ಆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು ಯಾರ ಹತ್ತಿ ಇಳಿದು ರಂಪವಾಯಿತು ನಂದೇನಿಲ್ಲ ಎಲ್ಲ ಒಂದೇ ಆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಪರಮಾತ್ಮ ಹೇಳಿಸಿದಂತೆ ಹೇಳುವೆ ನಾನು ನಗುವಂದರೆ ನಗುತ್ತೀನಿ ಅಳುವಂದರೆ ಅಳುತ್ತೀನಿ ಒಳಗೆ ಇರುವ ಈ ಛಲದೆವ ಕುಣಿಯಂದರೆ ಕುಣಿತೀನಿ ಕೈಯ ತಕ್ಕ ಜುಮ್ಮಲಕ ತಕ್ಕಿದ ತದ್ದಿಮಿ ತಕ್ಕಿದ ತದ್ದಿಮಿ ತಂಗೆ ತಕ್ಕ ಜುಮ್ಮಲಕ ತಕ್ಕಿದ ತದ್ದಿಮಿ ತಕ್ಕಿದ ತದ್ದಿಮಿ ಹ
ಶಾಂತಕಂಗ ಗೊತ್ತಾಗೋಯ್ತಾ? ಅಯ್ಯೋ ಮುಕುಂದ, ಮುಕುಂದ ಏನಕ್ಕ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನು ವಿಷಯ? ಈ ಕಡೆ ತಿರುಗು. ನೀನ್ ಈ ರೀತಿ ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡೋದು ನನ್ಗೆ ಸ್ವಲ್ಪನೂ ಇಷ್ಟವಿಲ್ಲ. ನಿನ್ನ ಕುಡಿಬೇಡ ಅಂತ ಹೇಳೋದಕ್ಕೆ ನಾನು ಯಾರ? ಅಕ್ಕ, ನೀನು ಹಾಗೆಲ್ಲ ಮಾತಾಡ್ಬೇಡ. ನೀನು ಕುಡಿಬೇಡ ಅನ್ನು, ನಾನು ಕುಡಿಯೋದು ಬಿಟ್ಟೇ ಬಿಡ್ತೀನಿ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಕ್ಕ ಹೋಗ್ತೀಯಾ? ಹೋಗು. ನಿನ್ನೆ ಹೆಂಗಾ ಕುಡ್ದೆ, ನೀನು ಮನೆ ಬಿಟ್ಟು ಹೋದ್ಮೇಲೆ ವಿಷಾನೇ ಕುಡಿದ್ಬಿಡ್ತೀನಿ. ಮುಕುಂದ ಮತ್ತಿನ್ನೇನಕ್ಕ? ಏನೋ ಗೊತ್ತಿನ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಬಾರ್ದ? ಇವಳು ಏನ್ ಹೇಳ್ತಾ ಇದ್ದಾಳೆ, ಅವಳ ಭಾಷೆ ನಿನಗೆ ಅರ್ಥವಾಗ್ಬೇಕು. ಏನಿಲ್ಲ, ನಾಯಿ ಬಾಲ ಢಂಕು ಅಂತಿದ್ದಾಳೆ. ಏ ಲೇ ಲೇ ಲೇ, ನಿಮ್ಮ ಅಪ್ಪರಾಣೆ ಕುಡಿಯಲ್ಲ ಕಣೆ. ಅದ್ಯಾಕೆ? ಏನಾಯ್ತು ಕೈಗೆ? ನೆನ್ನೆ ಬಿದ್ದಿದ್ದು ರಟ್ಟೆ ನೋವುತ್ತಾ ಇದೆ. ಮೊದ್ಲು ಡಾಕ್ಟರ್ ಹತ್ರ ಹೋಗು. ನೀನ್ಯಾಕೆ ಬರ್ತೀಯ ಜೊತೆಗೆ ಬ್ರಹ್ಮೇಶಿ? ಇರ್ಲಿ, ಕರ್ಕೊಂಡು ಹೋಗು. ಸರಿ, ನೀನ್ ಹೇಳದ್ಮೇಲೆ ಯಾರು ಬೇಡ ಅಂತ? ಅಯ್ಯೋ, ಎಲ್ಲೋ ಝೂನಲ್ಲಿ ಇರ್ಬೇಕಾಗಿತ್ತು, ಹಾಳಾದವಳು ಮನೆಗೆ ಬಂದು ಬಂದು ಸೇರ್ಕೊಂಡ್ಬಿಟ್ಲು ನನ್ನ ಪ್ರಾಣ ಹಿಂದಕ್ಕೆ. ಹಲೋ ವಿವೇಕ್, ಕಂಗ್ರಾಚ್ಯುಲೇಷನ್. ಯಾಕಪ್ಪ? ನೀನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಅಂತೂ ಕಾಲೇಜ್ ಡೇಸ್ನಲ್ಲಿ ಆಡ್ತಾ ಇದ್ದ ಆಟಗಳನ್ನೆಲ್ಲ ನೆನೆಸ್ಕೊಂಡ್ರೆ ನೀನ್ ಈ ಪದವಿ ಬರ್ತಿ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ಖಂಡಿತ. ನಾನೇನಪ್ಪ ಮಾಡೋದು, ಎಲ್ಲ ನಿನ್ ಸಹವಾಸ. ನನ್ನ ಸಹವಾಸಕ್ಕಿಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಿ ಬರ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕಮ್ ಇನ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ರಘು, ನಿಮ್ಗೊಂದು ಹ್ಯಾಪಿ ನ್ಯೂಸ್ ಹೇಳಿ ಸರ್. ನಿನ್ನನ್ನು ಡೈರೆಕ್ಟ್ ಆಗಿ ಸೆಷನ್ ಸ್ಟೇಜ್ ಆಗಿ ತಗೋಬೇಕು ಅಂತ ತೀರ್ಮಾನಿಸಿದೆ, ಅದನ್ನು ನೀವು ಒಪ್ಕೋಬೇಕು. ಫಾದರ್ನ ಕನ್ಸಲ್ಟ್ ಮಾಡ್ಬೇಕು ಸರ್. ಅಫ್ ಕೋರ್ಸ್, ಬೈ ಆಲ್ ಮೀನ್ಸ್. ಚಂದ್ರಶೇಖರ್ ಸ್ಪೀಕಿಂಗ್. ಏನಪ್ಪ? ಹಾಂ, ಏನ್ ಹೇಳಿದೆ? ಆಗ್ಲಿ ಅಂತ ಹೇಳ್ಬೇಕಾಗಿತ್ತಪ್ಪ. ನೋಡು, ಲಾಯರ್ ಆಗಿ ಕೆಲಸ ಮಾಡಿದ್ರೆ ಸಂಪಾದನೆಯನ್ನು ಹೆಚ್ಚಾಗಿರುತ್ತೆ ನಿಜ, ಆದ್ರೆ ಚೀಫ್ ಜಸ್ಟಿಸ್ ಅವರೇ ಕರೆದು ಕೊಡ್ತಾ ಇರೋ ಕೆಲಸನ ಬೇಡ ಅನ್ಬಾರ್ದು. ಅಕ್ಸೆಪ್ಟ್ ಇಟ್. ಆಗ್ಲಪ್ಪ. ಸರಿ, ಐ ಅಕ್ಸೆಪ್ಟ್. ಐ ವಿಶ್ ಯು ವಿತ್ ಆಲ್ ಮೈ ಹಾರ್ಟ್ ಎವ್ರಿ ಸಕ್ಸಸ್. ಥ್ಯಾಂಕ್ ಯು. ಸುದ್ದಿ ಹುಡ್ಸಿ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ? ಈ ಮಗು ಯಾರ್ದು? ನಿನ್ನೆ ಕೇಳ್ತಾ ಇರೋದು ಈ ಮಗು ಯಾರ್ದು? ನಿಂದು. ಯಾವಾಗ ಮದುವೆ ಮಾಡ್ಕೊಂಡೆ? ನಿನ್ ಗಂಡ ಯಾರು? ಮಗಳು ಅವ್ರ ಹೆಸರಲ್ಲಿ ಯಾರು? ಚಿಕ್ಕಪ್ಪ. ಯಾವ ನಿನ್ ಚಿಕ್ಕಪ್ಪ? ಇನ್ನೊಂದ್ಸಲ ನನ್ನ ಸಂಬಂಧ ಹಿಡಿದು ಕೂಗಿದ್ರೆ ನಿನ್ ನಾಲ್ಗೆ ಕತ್ತಲು ಸಾಕ್ಬಿಡ್ತೀನಿ. ಹುಷಾರ್. ಇದರಪ್ಪ ಯಾರು? ನಿನಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ಮೇಲೆ ಇದನ್ನೆಲ್ಲ ಯಾಕೆ ಅಂತೀಯ? ಯಾಕ? ನಿನ್ನ ಅವನ ಕೈನಲ್ಲಿ ಇಟ್ಕೊಂಡು ಆಡ್ಸೋದಿಕ್ಕೆ, ಮಾಡಬಾರ್ದನ್ನು ಮಾಡಿದಕ್ಕೆ ದಂಡ ವಸೂಲಿ ಮಾಡೋದಕ್ಕೆ ಯಾರವನು? ಚಿಕ್ಕಪ್ಪ, ನನ್ನ ಜೀವನದಲ್ಲಿ ನಡೆದ ಘಟನೆಗಳೆಲ್ಲ ಮರೆಯೋದಕ್ಕೆ ಪ್ರಯತ್ನಿಸಿ ಮತ್ತೆ ಮತ್ತೆ ಏನೇನೋ ಕೇಳಿ ನನ್ನ ಮನೆ ಕಳಿಸ್ಬೇಡ. ನಿನ್ ಕೇಳೋಲ್ಲ ಅಂತ ನಾನು ನೋಡ್ತೀನಿ. ತೊಂದರೆ ಮಾಡಿದ್ರೆ ಕೊಲೆ ಕೊಲೆ ಮಾಡ್ಬಿಡ್ತೀನಿ ಕೊಲೆ ಅಂತ ಹೇಳಿದ್ ನಿಜ. ಆದ್ರೆ ಆದ್ರೆ ದೇವರಾಣೆಗೂ ಹೇಳ್ತೀನಿ, ನನಗೆ ಕೊಲೆ ವಿಷಯ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ.
ಸಜ್ಜನ್. ನೀನು ನೀನು ಶಾಂತಿನ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಹೌದು ಸರ್, ನಾನು ಅಂದ್ಕೋತೀನಿ ಶಾಂತಿ ನಿರಪರಾಧಿ ಅಂತ. ನಾನು ಪ್ರೀತಿಸಿದ ಹೆಣ್ಣು ಅಪವಾದ ಹೊತ್ತು ನಿಂತಿರುವಾಗ ಜಡ್ಜಿ ಸ್ಥಾನದಲ್ಲಿ ಕೂತು ನ್ಯಾಯ ನ್ಯಾಯ ವಿಮರ್ಶೆ ಮಾಡಬಾರ್ದಲ್ವೇ ಸರ್? ಯು ಆರ್ ರೈಟ್. ಅದಕ್ಕೆ ನಾನು ಡಿಫೆನ್ಸ್ ಕೌನ್ಸಿಲ್ ಆಗಿ ಈ ಕೇಸನ್ನ ನಾನೇ ನಡೆಸಬೇಕು ಅಂತ ರಿಸೈನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರೆಸಿಗ್ನೇಷನ್ ಸರ್. ವಿಶ್ ಯು ದಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಏನೋ ನಮ್ಮ ರಘು ರಿಸೈನ್ ಮಾಡಿಬಿಡ್ತೆ. ಯಾತಕ್ಕೆ? ಸರಿ, ನಿಮ್ಗೋಸ್ಕರ ಕಾತಿರ್ತೀನಿ, ಬೇಗ ಬಂದ್ಬಿಡಿ. ಅನುಭವಿಸಲೇಬೇಕು. ನನ್ನಿಂದ ನಿಮ್ಮ ಭವಿಷ್ಯಕ್ಕೆ ಆತಂಕ ಬರಕೂಡದು, ಅದಕ್ಕಾಗಿ ನಿಮ್ಮಿಂದ ದೂರ ಹೊರಟು ಹೋಗುತ್ತಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗುವುದು ನನಗೂ ಕಷ್ಟವೇ, ಆದ್ರೇನು ಮಾಡಲಿ. ನಾನು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ನಾನು ಹೀಗೆ ಮಾಡಲೇಬೇಕಾಯಿತು. ಕೊಟ್ಟ ಮಾತು ನೀನು ಇಲ್ಲವೇ ಇಲ್ಲ ಅಂದ್ಕೊಂಡಿದ್ದೆ. ಮತ್ತೆ ನಿನ್ನ ಈ ಸ್ಥಿತಿಲಿ ಹೀಗೆ ನೋಡ್ತೀನಿ ಅಂತ ಖಂಡಿತ ನಿರೀಕ್ಷಣೆ ಮಾಡಿರಲಿಲ್ಲ. ಅದು ನಾವು ಪಡ್ಕೊ ಬಂದಿತ್ತು ಅಲ್ಲ ಶಾಂತಿ, ನಾವು ಮಾಡಿಕೊಂಡಿತ್ತು. ಆವತ್ತಿನ ರಾತ್ರಿ ನೀನು ಹೇಳದೆ ಕೇಳದೆ ಎದ್ದೋಗದೆ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಬಾಳ ರೀತಿನೇ ಬೇರೆ ಆಗ್ತಿತ್ತಲ್ವೇ ಶಾಂತಿ? ಯಾಕೆ ಹಾಗೆ ಮಾಡಿದೆ ನೀನು? ಈಗ ಮಾತಿನಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ನಿನಗಿಲ್ಲದೆ ಇರಬಹುದು, ನಾನು ಅದನ್ನ ತಿಳ್ಕೊಳ್ಳೇಬೇಕು. ಆವತ್ ನೀನು ಬರೆದಿಟ್ಟಿದ್ದ ಕಾಗದಲ್ಲಿ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಬೇಕಾಯಿತು ಅಂತ ಬರೆದಿದ್ದೆಲ್ಲ ಯಾರಿಗೆ ಮಾತು ಕೊಟ್ಟೆ, ಏನು ಅಂತ ಮಾತು ಕೊಟ್ಟಿದ್ದೆ ಹೇಳೋ ಅಂತದ್ದಾಗಿದ್ರೆ ಕಾಗದಲ್ಲೇ ಬರ್ತಿದ್ದೆ. ಸರಿ ಹೋಗ್ಲಿ, ಈ ಕೊಲೆ ಕೇಸ್ನಲ್ಲಿ ನೀನು ಹ್ಯಾಕ್ ಸಿಕ್ಕಾಕೊಂಡೆ, ಗಟ್ಟಿಯಾಗಿ ಮಾತನಾಡೋಕ್ಕೂ ಹಿಂಜರಿತಾ ಇದ್ದೆ, ನಿನ್ನ ಮೇಲೆ ಯಾವಾದನ ಹೇಗೆ ಬಂತು ಹೇಳು ಶಾಂತಿ. ಈ ಕೊಲೆ ಸಂಬಂಧದಲ್ಲಿ ಯಾವುದೋ ರಹಸ್ಯನ ಬಚ್ಚಿಡ್ತಾ ಇದೆಯಾ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹೌದಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ ಶಾಂತಿ? ಕೊಲೆಯಾಗಿರೋದು ನಿಮ್ಮ ಮನೆಯಲ್ಲಿ, ಸತ್ತಿರೋದು ನಿಮ್ಮ ಚಿಕ್ಕಪ್ಪ. ಹೇಳು ಶಾಂತಿ, ಏನ್ ನಡೀತು ಅನ್ನೋದನ್ನ ನಿರ್ಭಯವಾಗಿ ಹೇಳು. ನನ್ನನ್ನೇನು ಕೇಳಬೇಡಿ, ನನ್ನಷ್ಟಕ್ಕೆ ನನಗೆ ಬಿಟ್ಬಿಡಿ. ಹೋಗ್ಲಿ, ನನ್ನ ಒಂದು ಕಡೆ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಹೇಳ್ತೀಯ ಶಾಂತಿಯ ಮಗು. ನನಗೆಲ್ಲ ಗೊತ್ತು ಶಾಂತಿ, ನನಗೇನಾದರೂ ತೊಂದರೆ ಆಗುತ್ತೆ ಅಂತ ಎಲ್ಲ ಕಷ್ಟನು ನಿನ್ನ ತಲೆ ಮೇಲೆ ಹೊತ್ತುಕೊಂಡು ಪಡಬಾರದು ನೋವನ್ನು ಅನುಭವಿಸ್ತಾ ಇದ್ದೀಯ. ಇದರಿಂದ ನಾನು ಮಾತ್ರ ನಿಮ್ದೇ ಹೇಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ? ಬದುಕಿನ ಒಂದೊಂದು ಕ್ಷಣನು ನನ್ನ ಹೃದಯ ನಿರಾಶೆಯನ್ನು ಬೆಂಕಿಲಿ ಬೆಂದು ಹೋಗ್ತಾ ಇದೆ ಶಾಂತಿ, ಬೆಂದು ಹೋಗ್ತಾ ಇದೆ. ಹೇಳಿ ಶಾಂತಿ, ಆ ಮಗು
ಅದೇನ ಗೊತ್ತಿಲ್ಲ ಸರ್, ಹಾಗೆ ಅಂತ ಹೇಳಿದ್ರು. ಹಲೋ, ಏನ್ ವಿವೇಕ್? ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮುಖ್ಯವಾದ ವಿಷಯ ಮಾತಾಡು. ನೀನು ನಮ್ಮ ಆಫೀಸ್ ರೂಮ್ಗೆ ಬಂದ್ಬಿಡು. ಓಕೆ? ಏನದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂತಿಲ್ಲ? ಅದೇ ನಂಜಪ್ಪನ ಕೊಲೆ ವಿಚಾರ. ಹೆಚ್ಚಿನ ಡೀಟೇಲ್ಸ್ ಏನಾದ್ರೂ ತಿಳಿದಿದೆಯೇ ನಿಮಗೆ? ಆ ನಂಜಪ್ಪನು ನಮ್ಮ ತಂದೆನೂ ಸೇರಿ ಕಾಡಿನ ಗಂಧದ ಮರಗಳನ್ನು ಕದ್ದು ಸಾಗಿಸಿ ವ್ಯಾಪಾರ ಮಾಡಿದ್ರಂತೆ. ಆ ಡ್ರೈವರ್ ಮುಕುಂದ ಇದನಲ್ಲ, ಅವನು ಅವ್ರಗಳ ಜೋಡಿ. ನನಗನ್ಸುತ್ತೆ ಒಂದು ವೇಳೆ ಈ ಕಳ್ಳ ವ್ಯವಹಾರದಲ್ಲೇನಾದರೂ ಈ ಕೊಲೆ ನಡೆದಿದ್ದೇನೋ ಅಂತ. ಏನು ಇದು, ನಿಮ್ಮ ತಂದೆ ಮೇಲೆ ಸಂದೇಹ ಪಡ್ತಾ ಇದೆಯಲ್ಲೋ? ತಂದೆ ಆದ್ರೇನು, ಮಗ ಆದ್ರೇನು, ನಾವು ನ್ಯಾಯ ನೀತಿನ ರಕ್ಷಣೆ ಮಾಡೋರು. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ದಂಡನೆ ಕೊಡಿಸ್ಬೇಕಂತ ನಮ್ಮ ಕರ್ತವ್ಯ ಯಾಕನೋ? ವಿವೇಕ್, ರಿಯಲಿ ಯು ಆರ್ ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್ ರಘು. ಮೊದಲು ಆ ಮುಕುಂದನ ಹೋಗಿ ನೋಡೋಣ. ಕಮ ಮುಕುಂದ, ಮುಕುಂದ ಇದೇನಿದು? ದಣಿಗಳು, ಜಡ್ಜ್ ಸಾಹೇಬರು ಬಡವ್ರ ಮನೆಗೆ ದೇವ್ರು ಬಂದಾಕ ಬಂದ್ಬಿಟ್ರಿ. ಮುಕುಂದ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಸರ್ ಅಂತ ವಿಷಯ? ಏನಿಲ್ಲ, ನಮ್ಮ ಅಪ್ಪನ ನಂಜಪ್ಪನ ಸೇರಿ ಫಾರೆಸ್ಟ್ ನಿಂದ ಗಂಧದ ಮರಲ ಸ್ಮಗಲ್ ಮಾಡ್ತಾರಲ್ಲ, ಅದ್ರ ವಿಷಯ ನಿಂಗೆ ಯಾರು ಗೊತ್ತಾ? ನನಗೇನು ಗೊತ್ತಿಲ್ವಲ್ಲ ಸರ್, ನಿಜವಲ್ಲ ನನಗೇನು ಗೊತ್ತಿಲ್ಲ. ಮುಕುಂದ ನಿಜ ಹೇಳು. ನೀನು ಸುಮ್ಮನೆ ನಾನು ವಿಚಾರಿಸ್ತೀನಿ ಅವನ್ನ. ಮುಕುಂದ ನಿಜವಾದ ಸಂಗತಿನ ಹೇಳು, ಇದರಿಂದ ನಿರಪರಾಧಿಯಾದ ಶಾಂತಿನ ಕಾಪಾಡಿದ ಪುಣ್ಯ ನಿನಗೆ ಬರುತ್ತೆ. ಶಾಂತಕ್ಕ, ನಮ್ಮ ಶಾಂತಕ್ಕ ಹೇಳ್ತೀನಿ ಸರ್, ನಿಜವಾಗ್ಲೂ ಎಲ್ಲ ಹೇಳ್ತೀನಿ ಸರ್. ಇವತ್ತಿಗೂ ಅವ್ರು ಈ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಸರ್, ನಾನು ತೋರಿಸ್ತೀನಿ ಬನ್ನಿ. ಬದುಕಿ ಬಾಳ್ಬೇಕಾಗಿರೋ ನಿನ್ ಜೀವನ ನಾ ಹಾಳು ಮಾಡ್ಕೋಬೇಡ. ನಿನ್ ಪರವಾಗಿ ವಾದ ಮಾಡ್ಬೇಕು, ನಿನ್ ಬಿಡುಗಡೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ರಘು ತಮ್ಮ ಜಡ್ಜ್ ಪದವಿನ ರಿಸೈನ್ ಮಾಡ್ಬಿಟ್ರು. ಎಂತ ಕೆಲಸ ಮಾಡ್ಬಿಟ್ರು, ಎಂತ ಕೆಲಸ ಮಾಡ್ಬಿಟ್ರು.
ಶಂಕ ಕೊಲಿಯಾದ ನಂಜಪ್ಪನ್ನ ಎಷ್ಟು ಗಂಟೆಗಳ ನಂತರ ನೀವು ಪರೀಕ್ಷೆ ಮಾಡಿದ್ರಿ ಅನ್ನೋದನ್ನ ಹೇಳ್ತೀರೇನು? 24 ಗಂಟೆ ನಂತರ. ನಂಜಪ್ಪ ಯಾವ ರೀತಿ ಕೊಲೆಯಾಗಿರಬಹುದು ಅಂತ ನಿಮ್ಮ ಅಭಿಪ್ರಾಯ? ತಲೆಗೆ ಪೆಟ್ಟು ಬಿದ್ದು. ಅಂದ್ರೆ ತಲೆಗೆ ಫ್ರಾಕ್ಚರ್ ಆಗಿದೆ ಅಂತ ನೀವು ಅಭಿಪ್ರಾಯ ಪಡ್ತೀರಿ? ಹೌದು, ರಿಪೋರ್ಟ್ ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಯಾವ ವಿಧವಾದ ಆಯುಧದಿಂದ ಏಟು ಬಿದ್ದಿರಬಹುದು? ಗಟ್ಟಿಯಾದ ವಸ್ತುವಿನಿಂದ ನೆತ್ತಿ ಮೇಲೆ ಬಲವಾಗಿ ಏಟು ಬಿದ್ದಿದೆ. ಗಟ್ಟಿಯಾದ ವಸ್ತು ಅಂದ್ರೆ ಚಾಕು, ಇಳಿಗೆ ಮಣೆ, ಕೊಡ್ಲಿ ಇಂಥದ್ರಿಂದ ಏನಾದರೂ ಏಟು ಬಿದ್ದಿದೆಯಾ? ಇಲ್ಲ, ನೆತ್ತಿ ಉದ್ದಕ್ಕೂ ಒಂದೇ ಸಮ ಏಟು ಬಿದ್ದಿರೋದ್ರಿಂದ ಕೊಲೆಗಾರ ನೀವು ಹೇಳಿದ ಯಾವ ರೀತಿ ಆಯುಧನೂ ಉಪಯೋಗಿಸಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ನೆಕ್ಸ್ಟ್ ವಿಟ್ನೆಸ್ ನರಸಿಂಹಯ್ಯ. ನರಸಿಂಹಯ್ಯ, ನರಸಿಂಹಯ್ಯ, ನರಸಿಂಹಯ್ಯ. ಬಂದೆ, ಇಲ್ಲೇ ಇದ್ದೀನಪ್ಪ. ನಾನು ಸತ್ಯನೇ ಹೇಳ್ತೀನಿ, ಸತ್ಯವನ್ನು ಹೇಳದೆ ಮತ್ತೇನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ನ್ಯಾಯವೇ ದೇವರು, ಸತ್ಯವನ್ನೇ ಹೇಳ್ತೀನಿ, ಧಾರಾಳವಾಗಿ ಕೇಳಿಯಪ್ಪ. ಮಿಸ್ಟರ್ ನರಸಿಂಹಯ್ಯ, ಆಕೆ ನಿಮಗೆ ಗೊತ್ತಿದೆ ತಾನೆ? ಇವಳು ನಮ್ಮ ಮೇಸ್ತ್ರಿ ನಿಜಪ್ಪನ ಕೊಲೆ ಮಾಡಿದವಳು. ಇವಳು ಆಕೆನೇ ಕೊಲೆ ಮಾಡಲು ಅಂತ ನೀವು ಹೇಗೆ ಹೇಳ್ತೀರಿ? ನಾನೇ ಕಣ್ಣಾರ ನೋಡಿದೆ. ಇವರ ಆನರು, ಮೆಲ್ಲಿಗೆ ಮಾತಾಡಿ. ಇವರ ಆನರು ಅವತ್ತು ಅರ್ಜೆಂಟ್ ಆಗಿ ಲಾರಿ ತಗೊಂಡು ಹೋಗಬೇಕಾಯ್ತು. ಡ್ರೈವರ್ ಚಕ್ಕರು. ಏನ್ ಸ್ವಾಮಿ, ಏನ್ ಅನ್ಯಾಯ ಡ್ರೈವರ್ಗಳದು! ತಿಂಗಳಿಗೆ ಸರಿಯಾದ ಸಂಬಳ ಮಾತ್ರ ಎಣಿಸ್ಕೊಂಡ್ಬಿಡ್ತಾರೆ, ಕೆಲಸಕ್ಕೆ ಮಾತ್ರ ವಾರಕ್ಕೆ 3 ದಿನ ಖಾಲಿ. ಮೈಗಳ್ಳ, ಶುದ್ಧ ಕುಡುಕ. ಇವರ ಆನರ್ ಸಂಬಂಧವಿಲ್ಲದ ವಿಚಾರ ಮಾತಾಡೋದಿಕ್ಕೆ ಅವಕಾಶ ಇಲ್ಲ. ನೀವು ಕಣ್ಣಾರ ಏನ್ ನೋಡಿದ್ರೋ ಅದನ್ನ ಹೇಳಿ. ಅವತ್ ನಾನಲ್ಲಿ ಹೋದೆ, ಬಾಗಿಲು ತೆಗೆದಿತ್ತು, ಮೇಸ್ತ್ರಿ ನಂಜಪ್ಪ ಒಳಗಿದ್ದ. ಡ್ರೈವರ್ ಹೆಂಡತಿ ಈಕೆನ್ ತೋರಿಸಿ ಏನೇನೋ ಕೈ ಬಾಯಿ ಸಂದೆ ಮಾಡುದು. ಅದಕ್ಕೆ ನಂಜಪ್ಪ ಕೋಪದಿಂದ, ಏನೇ ಶಾಂತಿ, ನಮ್ಮ ಅಣ್ಣನ ಮಗಳಾಗಿದ್ದು ಇಂಥ ರೀತಿ ಕೆಲಸ ಮಾಡಬಹುದೇ, ಈ ಡ್ರೈವರ್ ಕುಟುಂಬನ ಕುರುಗಿಸಬಹುದೇ ಅಂತ ಕೋಪದಲ್ಲಿ ಕೇಳ್ದ. ಮಾತು ಮಾತು ಬೆಳೀತು. ತನ್ನ ಕೆಟ್ಟ ಕೆಲಸನೆಲ್ಲ ಎತ್ತ ಆಡದಲ್ಲ ಅಂತ ಹೇಳಿ ಈಕೆ ಕಾಳಿ ಅವತಾರ ತಾಳಿ ಎದುರಿಗಿದ್ದು ಮಚ್ಚಿ ತೆಗೆದು ಪಟ್ಟಾರ ಅಂತ ಹೊಡೆದ್ಬಿಟ್ಟು ಚೆಲ್ಲತ್ತ ರಕ್ತ ಚೆಲ್ಲಬಿಡ್ತು. ತುಸುಕ್ಕತ್ತ ಕುಸ್ತು ಬಿದ್ದ, ಪಟ್ಟತ ಪ್ರಾಣ ಹೊರಟದ್ದು. ಅಷ್ಟೇ ಸ್ವಾಮಿ, ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ನರಸಿಂಹಯ್ಯ, ಪ್ಲೀಸ್ ಕಮ್. ಏನಪ್ಪ? ನಿಮಗೂ ಕೊಲೆಯಾದ ನಂಜಪ್ಪನಿಗೂ ಹ್ಯಾಗ ಪರಿಚಯ? ಚೆನ್ನಾಗಿದೆ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಕರೆದು ರಾಮನಿಗೂ ಸೀತೆಗೆ ಏನ್ ಸಂಬಂಧ ಅಂತ ಕೇಳದಾಗಿದೆ ನೀವು ಕೇಳೋದು. ಮಿಸ್ಟರ್ ನರಸಿಂಹಯ್ಯ, ನಿಮ್ಮನ್ನ ಹರಕತೆ ಮಾಡಬ್ಬ ಅಂತ ಕರೀಲಿಲ್ಲ ಇಲ್ಲಿ. ಕೇಳದಷ್ಟಕ್ಕೆ ಜವಾಬ್ ಕೊಡಿ, ನಿಮಗೂ ನಂಜಪ್ಪನಿಗೂ ಹ್ಯಾಗ ಪರಿಚಯ? ಮೇಸ್ತ್ರಿ ನಂಜಪ್ಪ ನನ್ನ ಹತ್ರ ಮೇಸ್ತ್ರಿ ಆಗಿದ್ದ, ನಮ್ಮ ಟಿಂಬರ್ ಯಾರ್ಡ್ನಲ್ಲಿ. ಸರಿ, ನಿಮ್ ವ್ಯಾಪಾರಕ್ಕೋಸ್ಕರ ಯಾವ ಕಾರ್ಡ್ನ ಲೀಸ್ ತಗೊಂಡಿದ್ರಿ? ಕಾರ್ಡು ರತ್ನಗಿರಿ. ಅಗ್ರಿಮೆಂಟ್ ಇದೆ ತಾನೆ? ಗೊತ್ತಿಲ್ಲ. ಅಂದ್ರೆ ಸರ್ಕಾರ ನಿಮಗೆ ಮಾತ್ರ 1,00,000 ಪರ್ಮಿಷನ್ ಕೊಟ್ಟಿದೆಯಾ? ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಿ ತಾನೆ? ಇಲ್ಲ. ಹೋಗ್ಲಿ, ಲೆಕ್ಕಾಚಾರನಾದ್ರೂ ಸರಿಯಾಗಿ ಮೇಂಟೈನ್ ಮಾಡಿದ್ದೀರೋ ಅಥವಾ ಅದು ಎಲ್ಲ ನಂಜಪ್ಪನ ಜೊತೆಲೆ ಹೊರಟೋಯ್ತು? ನಾನು ಹೇಳ್ತೀನಿ, ನೀವು ನಂಜಪ್ಪ ಇಬ್ರು ಸೇರ್ಕೊಂಡು ಮರಗಳ ಜೊತೆಲಿ ಗಂಧದ ಮರನ ಕದ್ದು ಕಳ್ಳ ವ್ಯಾಪಾರ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಪೊಲೀಸ್ನವರು ಆವತ್ತು ನಿಮ್ಮನ್ನ ಸ್ಥಳದಲ್ಲಿ ಅರೆಸ್ಟ್ ಮಾಡಿದ್ರು. ಹೌದ್ ತಾನೆ? ಏನೋ ತಿಳಿದೆ, ತಪ್ಪು ಮಾಡ್ಬಿಟ್ಟೆಪ್ಪ. ಎಲ್ರು ಅದನ್ನು ಹೇಳಿ ತೋರಿಸ್ಬೇಡ, ಅವರೇ ಕ್ಷಮಿಸಿ ಬಿಟ್ಬಿಟ್ಟಿದ್ದಾರೆ. ಕ್ಷಮಿಸ್ಬಿಟ್ಟಿಲ್ಲ, ಈ ಕೊಲೆ ಕೇಸ್ನಲ್ಲಿ ನೀವು ಐ ವಿಟ್ನೆಸ್ ಆಗಿ ಹಾಜರಾಗ್ತೀನಿ ಅಂತ ಮಾತು ಕೊಟ್ಟಿರೋದ್ರಿಂದಾನೆ ಬಿಟ್ಟಿರೋದು. ಹೌದು ಹೌದು. ಕೊಲೆ ಮಾಡಿದ್ದು ನೋಡ್ದೆ ಅಂದ್ರಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಿಮ್ಮನ್ನ ಎಕ್ಸಾಮಿನ್ ಮಾಡಿದ್ರ? ನಾನು ಯಾರ ಹತ್ರನೂ ಹೇಳಿಲ್ವಲ್ಲ. ಯಾಕೆ ಹೇಳಲಿಲ್ಲ? ಭಯಂಕರವಾದ ಕೊಲೆ ಒಂದು ನಿಮ್ ಕಣ್ಣು ಮುಂದೆ ನಡೆದಿರೋದನ್ನ ನೀವು ನೋಡಿದ್ದೀರಿ ತಾನೆ? ನೋಡಿದೆ. ಮತ್ತೆ ಪೊಲೀಸ್ ರಿಪೋರ್ಟ್ ಮಾಡಲಿಲ್ಲ? ಭಯ. ಆಲ್ ರೈಟ್, ಕೊಲೆ ನಡೆದಾಗ ಆ ಸ್ಥಳದಲ್ಲಿ ನೀವಲ್ಲದೆ ಬೇರೆ ಯಾರ್ಯಾರಿದ್ರು? ಕೊಲೆ ಆದ ನಂಜಪ್ಪ, ಕೊಲೆ ಮಾಡಿ ಶಾಂತಿ, ಆ ಡ್ರೈವರ್ ಹೆಂಡತಿ ಮೂಗಮ್ಮ, ನಾನು. ಅಂದ್ರೆ ನಿಮ್ ಹೇಳಿಕೆ ಪ್ರಕಾರ ಈಕೆಗೂ ನಂಜಪ್ಪನಿಗೂ ಮಾತು ಬೆಳೆದು ಈಕೆ ಕೋಪ ಬಂದು ಕಾಳಿ ಅವತಾರ ತಾಳಿ ಮುಚ್ಚಿ ತಗೊಂಡು ಪಟಾರ ಅಂತ ಹಾಕ್ಬಿಟ್ಟು ಅಂತ ಆಗಲೇ ಹೇಳ್ಬಿಟ್ನಲ್ಲ ಸ್ವಾಮಿ. ಇವರ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಶಂಕರ್ಸ್ ರಿಪೋರ್ಟ್ ಮತ್ತು ಹೇಳಿಕೆ ಪ್ರಕಾರ ಹರಿತವಾದ ಯಾವ ಆಯುಧದಿಂದಲೂ ತಲೆಗೆ ಪೆಟ್ಟಾಗಿಲ್ಲ. ಆದ್ರೆ ಈ ಸಾಕ್ಷಿ ಹೇಳ್ತಾ ಇದ್ರೆ ಮಚ್ಚಿಂದ ಕೊಲೆ ನಡೀತು ಅಂತ. ಇದರಿಂದಾನೇ ಅರ್ಥವಾಗುತ್ತೆ ಇವರ ಸಾಕ್ಷಿ ಆಧಾರವಿಲ್ಲದ್ದು, ಕಲ್ಪನೆ ಮಾಡಿದ್ದು ಅಂತ. ಮಿಸ್ಟರ್ ನರಸಿಂಹಯ್ಯ, ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರಿ, ಅದನ್ನ ನೀವು ಪೊಲೀಸ್ಗೆ ರಿಪೋರ್ಟ್ ಮಾಡಲಿಲ್ಲ, ಭಯದಿಂದ ತಿಂಗಳಾದ್ರೂ ಒಬ್ಬರ ಹತ್ರ ಬಾಯಿ ಬಿಡಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಧೈರ್ಯ ಬಂದು ಸಾಕ್ಷಿ ಹೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ.
ಕೊಲೆ ನೋಡಿದ ಇನ್ನೊಂದು ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮಾತು ಬರದಿರೋ ಮೂಗಿನ ತೋರಿಸ್ತಾ ಇದ್ದೀರಿ, ಕೊಲೆ ಮಾಡಿದ್ದು ಮುಚ್ಚಲಿ ಅಂತ ಕಟ್ಟುಕಥೆ ಬೇರೆ ಹೇಳ್ತಾ ಇದ್ದೀರಿ. ಮಿಸ್ಟರ್ ನರಸಿಂಹಯ್ಯ, ನಾನು ಹೇಳ್ತಾ ಇದ್ದೀನಿ ಈ ಕೊಲೆನ ನೀವೇ ಮಾಡಿದ್ದೀರಿ ಅಂತ. ಕೊಲೆ ನಾನು ಮಾಡಲಿಲ್ಲ, ಕೊಲೆ ಮಾಡಿದ್ದು ನೋಡಿದೆ. ಇಲ್ಲ, ನಿಮಗೂ ನಂಜಪ್ಪನಿಗೂ ಕಳ್ಳ ವ್ಯಾಪಾರದಲ್ಲಿ ವಿರಸ ಬಂದು ಜಗಳಾಡಿದ್ರಿ, ಅವನು ನಿಮಗೆ ವ್ಯತಿರೇಕವಾಗಿ ತಿರುಗಿ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ನೀವೆಲ್ಲಿ ಕಂಬಿ ಎಣಿಸಬೇಕಾಗುತ್ತೋ ಅಂತ ಹೆದರಿ ಸಮಯ ಸಾಧಿಸಿ ಅವನು ತನ್ನ ಮನೆಯಲ್ಲೂ ಇಲ್ಲದೆ ನಿಮ್ಮ ಆಫೀಸಲ್ಲೂ ಇಲ್ಲದೆ ಮೂರನೇ ಸ್ಥಳದಲ್ಲಿರೋದನ್ನ ಕಂಡು ಹಿಡಿದು ನೀವಲ್ಲಿ ಹೋದ್ರಿ. ಸದ್ದಿಲ್ಲದೆ ಕೆಲಸ ಮುಗಿಸಿ ಬಂದು ಯಾರಿಗೂ ಏನೂ ಹೇಳದೆ ಇದ್ದು ಬಿಟ್ರಿ. ಈಗ ನಿಮ್ಮ ಮೇಲೆ ಯಾರಿಗೂ ಅನುಮಾನ ಬರದೇ ಇರಲಿ ಅಂತ ಈ ಬುಡುಗಿಲ್ಲದ ಸಾಕ್ಷಿ ಹೇಳ್ತಾ ಇದ್ದೀರಿ. ಹೌದಾ, ಏನ್ ಹೇಳ್ತೀರಿ? ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಾದ ನಿಮ್ಮನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಲ್ಲಿಸಿದ್ದಾರೆ. ಯುವರ್ ಆನರ್, ದಯವಿಟ್ಟು ಈ ಕೇಸ್ನ ಅರ್ಜೆಂಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಎಕ್ಸ್ಕ್ಯೂಸ್ ಮೀ, ಯು ನೀಡ್ ನಾಟ್ ಅರ್ಜೆಂಟ್ ದಿ ಕೇಸ್. ಡಿಫೆನ್ಸ್ ವಿಟ್ನೆಸ್ ಆಗಿ ನಾನು ಸಾಕ್ಷಿ ಹೇಳ್ತೀನಿ. ಎಸ್, ಯು ಕ್ಯಾನ್ ಪ್ರೊಸೀಡ್. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಶಾಂತಿ, ನನ್ನ ಮಗ ರಘು, ಇಬ್ರು ಒಬ್ಬರನ್ನೊಬ್ರು ಪರಸ್ಪರ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತಿದ್ರು. ಈ ಸಂಬಂಧದಿಂದ ನನ್ನ ಘನತೆಗೆ ಕುಂದು ಬರುತ್ತೆ ಅಂತ ನಿರ್ಧಾರ ಮಾಡಿ ಗುಟ್ಟಾಗಿ ಶಾಂತಿಯನ್ನು ಬರಮಾಡಿಕೊಂಡು ನನ್ನ ಮಗನ ಬಾಳಿಗೆ ಮುಳ್ಳಾಗಬೇಡ, ನೀನವನ್ನ ಮರೆಯಲೇಬೇಕು ಅಂತ ಆಕೆ ಹತ್ರ ಭಾಷೆ ತಕೊಂಡೆ. ಇದಾದ ಮಾರನೇ ದಿನ ಶಾಂತಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಪೇಪರ್ನಲ್ಲಿ ಓದ್ತೆ. ನನ್ನಿಂದಾಗಿ ಒಂದು ಹೆಣ್ಣಿನ ಜೀವನ ಹೀಗೆ ಕೊನೆಯಾಯಿತಲ್ಲ ಅಂತ ಕೊರಗೆ ಸಂಕಟ ಪಡ್ತಿದ್ದಾಗ ಒಂದು ದಿನ ಸ್ವಲ್ಪ ಕಾರ್ ನಿಲ್ಲಿಸು. ನನ್ನಿಂದಾಗಿ ನೀ ಟ್ರೇನಿಂಗ್ ಸಿಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಹೇಳಿ ಕೊರಗ್ಬಿಟ್ಟೆ. ಆ ದೇವ್ರೇ, ಆ ದೇವ್ರೇ ನನ್ನ ಕೊರಗನ್ನು ನೀಗಿಸ್ಬಿಟ್ಟ. ಏನಮ್ಮ ನಿನ್ನ ಮಗುನ ತಿಳ್ಕೊಡಿಲಿ ಬಾಮರಿ? ಏನು ಹೆಸರು ಇಟ್ಟಿದ್ದೀಯಮ್ಮ? ಚಂದ್ರಶೇಖರ್. ನನ್ನ ಹೆಸರನ್ನ ಇಟ್ಟಿದ್ಯಾ? ನನ್ ಬಿಳಿ ಕೂದಲು ನೋಡಿದ ತಕ್ಷಣ ತಾತ ಅಂತೀಯ. ಇವನ ತಂದೆ ಯಾವ ಕೆಲಸದಲ್ಲಿದ್ದಾನಮ್ಮ? ಯಾಕಮ್ಮ ಅಳ್ತಾ ಇದ್ದಿ? ನಿನ್ ಗಂಡ ಇಲ್ಲಿಲ್ವೇನು? ಅಯ್ಯಯ್ಯೋ, ಅಳ್ಬೇಡ ತಾಯಿ, ಗೊತ್ತಿಲ್ಲದೆ ಏನೇನೋ ಕೇಳಿ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ, ಕ್ಷಮಿಸು. ಅಯ್ಯಯ್ಯೋ, ಆ ಮಾತು ಮಾತ್ರ ಹೇಳ್ಬೇಡಿ. ಶಾಂತಿ, ನಾನ್ ನಿನಗೊಂದು ದೊಡ್ಡ ಅನ್ಯಾಯ ಮಾಡಿಬಿಟ್ನಮ್ಮ. ಅದರಿಂದ ಆದ ನೋವನ್ನ ನೀನೊಬ್ಬಳೇ ಇಲ್ಲ ಅನುಭವಿಸ್ತಾ ಇರೋದು, ನಾನು ಅನುಭವಿಸ್ತಾ ಇದ್ದೆ. ಅದಿದ್ದಾಗೋಯ್ತು. ಬರೀ ಶಾಂತಿ, ನಿನಗೆ ಕೈಲಾದ ಉಪಕಾರ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಹೇಳು ತಾಯಿ.
ನಿಸ್ಸಂಕೋಚವಾಗಿ ಹೇಳು, ನನ್ನಿಂದ ಏನಾಗ್ಬೇಕು? ನೀವು ನಿಜವಾಗ್ಲೂ ನನ್ಗೆ ಉಪಕಾರ ಮಾಡೋದಾದ್ರೆ ಮುಂದೆಯೇ ಒಂದು ಮಾತು ನಡ್ಸ್ಕೊಡ್ತೀರಾ? ನಡ್ಸ್ಕೊಡ್ತೀನಿ. ಯಾವ ಕಾರಣದಿಂದಾಗಿ ಶಾಂತಿ ಬದುಕಿದ್ದಾಳೆ ಅಂತ ಮಾತ್ರ ನಿಮ್ಮ ಮಗನ ಹತ್ರ ಹೇಳಬೇಡಿ. ಅವರಾದ್ರೂ ನಿಮ್ಮದೇ ಆಗಿರಲಿ. ಶಾಂತಿ, ನಿನ್ನ ಎದುರಿಗೆ ನಾನು ಚಿಕ್ಕವನಾಗ್ಬಿಟ್ಟು, ನಮ್ಮ ತುಂಬಾ ಚಿಕ್ಕವನಾಗ್ಬಿಟ್ಟೆ. ಬರ್ತೇನೆ, ಆಮೇಲೆ ಬರ್ತೀನಿ. ಅಯ್ಯೋ, ಮಗುಗೂ ಏನು ಕೊಡದೆ ಹಾಗೆ ಬಂದ್ಬಿಟ್ನೆ ಪಾಪಿ ನಾನು. ಚಂದ್ರು, ಅವ್ರು ನಿಮ್ ತಾತಾನೇ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಅವ್ರು ಎತ್ಕೊಂಡ ತಕ್ಷಣ ತಾತ ಅಂತ ಕರೆದ್ಬಿಟ್ಟಲ್ಲ. ನನ್ನ ಅದೃಷ್ಟ ಚೆನ್ನಾಗಿದ್ದಿದ್ರೆ ಇವತ್ತಿನ ದಿವಸ ಜೆಡ್ ಚಂದ್ರಶೇಖರೇನ ಅವ್ರ ಮೊಮ್ಮಗ ಅಂತ ಎಲ್ಲರ ಕೈಲೂ ಎತ್ತಿಸ್ಕೊಂಡು ಆನಂದವಾಗಿರ್ಬೋದಾಗಿತ್ತು. ಅಭಿಮಾನ ಗೌರವಕ್ಕೋಸ್ಕರ ನನ್ನ ಮಗನ ಸುಖ ಆನಂದ ಬಲಿಯಾಗಬೇಕೆ? ನನ್ನ ಅಂತಸ್ತು ಅಭಿಲಾಷೆಗೋಸ್ಕರ ನನ್ನ ಸೊಸೆ ಮೊಮ್ಮಗ ಬಡತನದಲ್ಲೇ ಬಳಲಬೇಕೆ? ಇಲ್ಲ, ಖಂಡಿತ ಇಲ್ಲ. ನಾನು ಮಾಡಿದ ಅನ್ಯಾಯನ ನಾನೇ ಸರಿಪಡಿಸಬೇಕು. ನನ್ನ ಸೊಸೆನ ಮನೆ ಕರ್ಕೊಂಡು ಬರಬೇಕು. ನನ್ನ ಮೊಮ್ಮಗನ ಎತ್ತಿ ಮುತ್ತಾಡಬೇಕು. ಶಾಂತಿ, ಒಳ್ಳೆ ಮಾತಿನಿಂದ ಹೇಳು, ಈ ಮಗನ ತಂದೆ ಯಾರು? ನಾನು ಹೇಳಲ್ಲ. ಹೇಳಲ್ಲ ಹೇಳಲ್ಲ ಹೇಳಲ್ಲ. ನನ್ನ ಕೊಲ್ತಿಯಾ? ಶಾಂತಿ, 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 ಶಾಂತಿ. ಇದು ನಡೆದ ಘಟನೆ. ಆ ಕ್ರೂರಿ ಕೈ ಸಿಕ್ಕಿ ಸಾಯ್ತಿದ್ದ ಹಸು ಮುಖನ ಕಾಪಾಡೋದಕ್ಕೆ ಬೇರೆ ಮಾರ್ಗನೇ ಇಲ್ಲದೆ ನಾನು ಈ ಕೆಲಸ ಮಾಡಬೇಕಾಗ್ಬಂತು. ಉದ್ದೇಶವಿಲ್ಲದೆ ಕೊಲೆ ಒಂದು ನಡೆದು ಹೋಯ್ತು. ನ್ಯಾಯಾಧಿಪತಿಯಾದ ನನ್ನಿಂದ ಇಂಥ ಒಂದು ಕೆಲಸ ಆಯಿತು ಅಂತ ತಿಳಿದ್ರೆ ನನ್ನ ಮಗನ ಭವಿಷ್ಯಕ್ಕೆ ಎಲ್ಲಿ ತೊಂದರೆ ಬರುತ್ತೋ, ಆತನ ಕೀರ್ತಿ ಎಲ್ಲಿ ಕಳಂಕ ಬರುತ್ತೋ ಅನ್ನೋ ಚಿಂತೆ ಕವರು ಬುದ್ಧಿ ಮಂಕಾಗಿ ಇದುವರೆಗೂ ಇದನ್ನ ರಹಸ್ಯವಾಗಿಡೋ ಹಾಗೆ ಮಾಡಿಬಿಡ್ತು. ಆದರೆ ಕಾನೂನನ್ನು ರಕ್ಷಿಸೋ ಜಡ್ಜಿ ಪದವಿಯೇ ತ್ಯಾಗ ಮಾಡಿದೆ. ನನ್ನ ಮಗನ ವರ್ತನೆಯಿಂದ ನನ್ನ ಕಣ್ಣು ತೆರೆಯಿತು. ನ್ಯಾಯವೇ ದೇವರು ಅಂತ ನಂಬಿರೋ ನಾವು ಸತ್ಯನ ಮುಚ್ಚಿಡೋದು ಸರಿಯಲ್ಲ ಅಂತ ನಿರ್ಧಾರ ಮಾಡಿ ನಾನು ಈ ದಿನ ಕೋರ್ಟಿಗೆ ಬಂದೆ. ಇವರ ಆನಾರ್ ನಾನು ಅಪರಾಧಿ, ಕೊಲೆಗಾರ, ತಪ್ಪಿತಸ್ಥ. ನನ್ನ ತಪ್ಪಿಗೆ ತಾವು ಬೇಕಾದ ಶಿಕ್ಷೆ ಕೊಡಿ.
ನಾನು ಸಂತೋಷ್.